Dear friends, welcome to InQuest. In this video, let's discuss about 14 December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನು ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪಿಎಬಿ ಮತ್ತು ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಸ್. ಸೊ ದೋಸ್ ಹೂ ಪಾರ್ಟಿಸಿಪೇಟ್ ಹಿಯರ್ ಅಂಡ್ ಗಿವ್ ಕರೆಕ್ಟ್ ಆನ್ಸರ್ಸ್, ವಿ ಗೋಯಿಂಗ್ ಟು ಅಕ್ನಾಲೇಜ್ ದೇರ್ ನೇಮ್ಸ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಸೊ ಆಲ್ ದೀಸ್ ಆಕ್ಟಿವಿಟೀಸ್ ಆರ್ ಯೂಸ್ಫುಲ್ ಫಾರ್ ಯುವರ್ ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ, ಗ್ರೂಪ್ ಸಿ, ಪಿ ಎಸ್ ಐ ಅಂಡ್ ಆಲ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಇಂಡೆಕ್ಸ್ ಆಫ್ ಟುಡೇಸ್ ಪ್ರೆಸೆಂಟೇಷನ್. ಆರ್ಟಿಕಲ್ ನಂಬರ್ ಒನ್, ಸೊ ಮದರ್ ತೆರೆಸಾ ಅವಾರ್ಡ್ಸ್ ಫಾರ್ ದಿ ಇಯರ್ 2021 ಕೊಟ್ಟಿರ್ತಾರೆ. ಸೊ ಯಾರ್ಯಾರು ಈ ಪ್ರಶಸ್ತಿಯನ್ನ ಯಾವ ಸಾಧನೆಗೆ ಕೊಟ್ಟಿರ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ ಟೂ, ಮಿನಿಸ್ಟ್ರಿ ಆಫ್ ಜಲಶಕ್ತಿ ಡ್ರಾಟ್ ಪ್ರೋನ್ ರೀಜನ್ಸ್. ಈ ಬರಗಾಲಕ್ಕೆ ಸಂಬಂಧಪಟ್ಟಂತ ಪ್ರದೇಶಗಳು ಏನಿರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಥವಾ ಈ ಒಂದು ಬರಗಾಲವನ್ನ ತಡಿಲಿಕ್ಕೆ ಮಿನಿಸ್ಟ್ರಿ ಆಫ್ ಜಲಶಕ್ತಿಯಲ್ಲಿ ಇರತಕ್ಕಂತ ಕೆಲವೊಂದು ಪ್ರೋಗ್ರಾಮ್ಸ್ ಯಾವ್ದಾವ್ದು ಅಥವಾ ಸ್ಕೀಮ್ಸ್ ಯಾವ್ದಾವ್ದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ ತ್ರೀ, ಅಮೃತ್ 2.0 ರಿಫಾರ್ಮ್ಸ್ ಆನ್ ವಾಟರ್ ಕನ್ಸರ್ವೇಶನ್. ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಜಲ ಸಂಪನ್ಮೂಲ ಅಂತ ಏನ್ ಕರಿತೀವಿ ಇದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅಮೃತ್ 2.0 ಅಡಿಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಲಾಗಿರುತ್ತೆ. ಸೊ ಅದನ್ನ ನಾವು ರಿಫಾರ್ಮ್ಸ್ ಅಂತ ಕರಿತೀವಿ. ಸೊ ಏನೇನ್ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ ಫೋರ್, ಸ್ಕೀಮ್ಸ್ ಫಾರ್ ಪ್ರೊಟೆಕ್ಷನ್ ಆಫ್ ವಾಟರ್ ಬಾಡೀಸ್. ಸೊ ಈ ಒಂದು ಜಲ ಮೂಲಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕೆಲವೊಂದು ಸ್ಕೀಮ್ಸ್ ಇರುತ್ತೆ. ಸೊ ಆ ಎಲ್ಲಾ ಸ್ಕೀಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ ಫೈವ್, ಸ್ಟೇಟಸ್ ಆಫ್ ಸ್ಟೇಟ್ಸ್ ಕವರ್ಡ್ ಅಂಡರ್ ಜಲ್ ಶಕ್ತಿ ಅಭಿಯಾನ್. ಸೊ ಜಲ್ ಶಕ್ತಿ ಅಭಿಯಾನ್ ಅಲ್ಲಿ ಕವರ್ ಆಗಿರ್ತಕ್ಕಂತ ಎಲ್ಲಾ ರಾಜ್ಯಗಳ ಪರಿಸ್ಥಿತಿ ಏನಿದೆ ಅಂದ್ರೆ ಇವಾಗಿನ ಸ್ಟೇಟಸ್ ಏನಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ ಸಿಕ್ಸ್, ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ಟಾರ್ಪಿಡೋ ಸಿಸ್ಟಮ್ ಗೆಟ್ ಸಕ್ಸಸ್ಫುಲಿ ಲಾಂಚ್. ಸೊ ಈ ಟಾರ್ಪಿಡೋ ಅಂತ ಏನ್ ಕರಿತೀವಿ, ಸೊ ಇದು ಇದನ್ನ ಆಕ್ಚುಲಿ ನಾವು ಎನಿಮಿ ಯುನೋ ಸಬ್ಸ್ಟೆನ್ಸಸ್ ಅಥವಾ ಎನಿಮಿ ವೆಸಲ್ಸ್ ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನ ಏನ್ ಮಾಡಿದಾರೆ ಅಂದ್ರೆ ಇವಾಗ ಸೂಪರ್ಸಾನಿಕ್ ಮಿಸೈಲ್ಗೆ ಅಟ್ಯಾಚ್ ಮಾಡಿ ಒಂದು ಟೆಸ್ಟ್ ಮಾಡಿರ್ತಾರೆ. ಸೊ ಈ ಒಂದು ಪರೀಕ್ಷೆ ಸಕ್ಸಸ್ಫುಲ್ ಆಗಿರುತ್ತೆ, ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ ಸೆವೆನ್, ಕೊಲಾಬರೇಷನ್ ಟು ಪ್ರೊಡ್ಯೂಸ್ ಗ್ರೀನ್ ಹೈಡ್ರೋಜನ್. ಈ ಹಸಿರು ಇಂಧನ ಅಂತ ಏನ್ ಕರಿತೀವಿ ಇದನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಒಂದು ಕೊಲಾಬರೇಷನ್ ಆಗಿರುತ್ತೆ. ಆ ಒಂದು ಕೊಲಾಬರೇಷನ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ ಏಟ್, ಯುರೇನಿಯಂ ಫೌಂಡ್ ಇನ್ ಗ್ರೌಂಡ್ ವಾಟರ್ ಇನ್ ಕರ್ನಾಟಕ ವಿಲೇಜಸ್. ಅಂದ್ರೆ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ಈ ಗ್ರೌಂಡ್ ವಾಟರ್ ಏನಿರುತ್ತೆ ಅದರಲ್ಲಿ ಯುರೇನಿಯಂ ಕಂಟೆಂಟ್ ಇರತಕ್ಕಂಥದ್ದು ಪತ್ತೆ ಆಗಿದೆ. ಇದರಿಂದ ಸಾಕಷ್ಟು ಹೆಲ್ತ್ ಹಜಾರ್ಡ್ಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕರ್ನಾಟಕದ ಯಾವ ಯಾವ ಹಳ್ಳಿಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬಂದಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ ನೈನ್, ಎಬಿಯು ರೋಬೋಕಾನ್ 2022 ವಿಲ್ ಬಿ ಹೆಲ್ಡ್ ಇನ್ ನ್ಯೂ ಡೆಲ್ಲಿ. ಸೊ ಇದನ್ನ ನ್ಯೂ ಡೆಲ್ಲಿಯಲ್ಲಿ ಇದೊಂದು ರೋಬೋಟಿಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನ ಮುಂದಿನ ವರ್ಷ ಅಂದ್ರೆ 2022 ನ್ಯೂ ಡೆಲ್ಲಿಯಲ್ಲಿ ಇನ್ನೂ ನಡೆಸಲಾಗುತ್ತೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 10, ಆಸ್ಪಿರೇಷನಲ್ ಸ್ಕಿಲ್ಲಿಂಗ್ ಅಭಿಯಾನ್. ಸೊ ಇದು ಒಂದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಒಂದು ಅಭಿಯಾನವಾಗಿರುತ್ತೆ. ಇದರ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಂಡ್ ಫೈನಲಿ, ಪೋರ್ಟಬಲ್ ವಾಟರ್ ಟು ಆರ್ಸೆನಿಕ್ ಅಫೆಕ್ಟೆಡ್ ಹ್ಯಾಬಿಟೇಷನ್ಸ್ ಬೈ 2024. ಅಂದ್ರೆ ಯಾವ ಯಾವ ಪ್ರದೇಶಗಳಲ್ಲಿ ಈ ಆರ್ಸೆನಿಕ್ ಕಂಟೆಂಟ್ ಇರ್ತಕ್ಕಂತ ಅಲ್ಲಿ ಇರ್ತಕ್ಕಂತ ಜನವಾಸಿಗಳು ಏನಿರ್ತಾರೆ, ಸೊ ಅವ್ರಿಗೆ ಪೋರ್ಟಬಲ್ ವಾಟರ್ ಅಂದ್ರೆ ಕುಡಿಯಲು ಯೋಗ್ಯವಾದ ನೀರನ್ನು ಕೊಡ್ಲಿಕ್ಕೆ ಒಂದು ಸ್ಕೀಮ್ ಲಾಂಚ್ ಮಾಡಿರ್ತಾರೆ. ಸೊ ಆ ಒಂದು ಸ್ಕೀಮ್ ನ ಆಡಿಯ ಪ್ರಕಾರ 2024 ವೇಳೆಗೆ ಈ ಆರ್ಸೆನಿಕ್ ಅಫೆಕ್ಟೆಡ್ ಎಲ್ಲಾ ಹ್ಯಾಬಿಟ್ಯಾಟ್ಸ್ಗೂ ಪೋರ್ಟಬಲ್ ವಾಟರ್ನ ನೀರು ಕೊಡೋದು ಅವರ ಪ್ರಮುಖ ಗುರಿಯಾಗಿರುತ್ತೆ. ಆ ಒಂದು ಪ್ರೋಗ್ರಾಮ್ ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಿ ಆರ್ಟಿಕಲ್, ಸೊ ದಿಸ್ ಇಸ್ ದಿ ಆನ್ಸರ್ಸ್ ಫಾರ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 29. ಸೊ ಎಲ್ಲರೂ ಕೂಡ ಫಸ್ಟ್ ಕ್ವೆಶನ್, ಲಾಸ್ಟ್ ಕ್ವೆಶನ್ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಬಟ್ ಸೆಕೆಂಡ್ ಕ್ವೆಶನ್ ಎಲ್ಲರೂ ಮಿಸ್ಟೇಕ್ ಆಗಿರುತ್ತೆ. ಅದರಿಂದ ನಾನು ಸೆಕೆಂಡ್ ಕ್ವೆಶನ್ ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ವಿಚ್ ಆಫ್ ದಿ ಫಾಲೋಯಿಂಗ್ ಆನಿಮಲ್ಸ್ ಕೆನಾಟ್ ಬಿ ಹಂಟೆಡ್ ಬೈ ಎನಿ ಪರ್ಸನ್ ಎಕ್ಸೆಪ್ಟ್ ಅಂಡರ್ ಸಮ್ ಪ್ರೊವಿಷನ್ಸ್ ಪ್ರೊವೈಡೆಡ್ ಬೈ ದಿ ಲಾ. ಅಂದ್ರೆ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಕಾಯ್ದೆಯ ಪ್ರಕಾರ, ಸೊ ಕೆಲವೊಂದು ಪ್ರಾವಿಷನ್ಸ್ ಅಡಿಯಲ್ಲಿ ಮಾತ್ರ ಆ ಪ್ರಾಣಿಗಳನ್ನ ಹಂಟ್ ಮಾಡ್ಬೋದಾಗುತ್ತೆ. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ಹಂಟ್ ಮಾಡಬಾರ್ದು. ಆ ಪ್ರಾಣಿಗಳು ಅಥವಾ ಪಕ್ಷಿಗಳು ಯಾವ್ದಾದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದರಲ್ಲಿ ಟೈಗರ್, ಸೊ ಇದನ್ನ ಯಾವುದೇ ಕಾರಣಕ್ಕೂ ಹಂಟ್ ಮಾಡೋ ಆಗಿಲ್ಲ. ಸೊ ದಿಸ್ ಕೆನಾಟ್ ಬಿ ಹಂಟೆಡ್. ಅದಾದ್ಮೇಲೆ ಕಾಮನ್ ಕ್ರೋ, ಸೊ ಇದನ್ನ ನಾವು ಆಕ್ಚುಲಿ ವರ್ಮಿನ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ವರ್ಮಿನ್ ಅಂದ್ರೆ ಸೊ ಇದರಿಂದ ನಮ್ಗೆ ಇನ್ಫೆಕ್ಷಿಯಸ್ ಡಿಸೀಸಸ್ ಆಗ್ಬೋದು ಅಥವಾ ರೈತರು ಬೆಳೆಯುವಂತಹ ಬೆಳೆಗಳಿಗೆ ಅವು ಹಾನಿಯನ್ನುಂಟು ಮಾಡ್ಬೋದು. ಸೊ ಆ ತರ ಕೇಸಸ್ ಇದ್ರೆ ಅದನ್ನ ಹಂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಕಾಮನ್ ಕ್ರೋನ ನಾವು ಹಂಟ್ ಮಾಡ್ಬೋದು. ಸೊ ಇದು ಈ ಪ್ರಶ್ನೆಗೆ ಉತ್ತರ ಆಗಲ್ಲ.
ಇಂಡಿಯನ್ ವೈಲ್ಡ್ ಆಸ್, ಸೊ ಅದನ್ನು ಹಂಟ್ ಮಾಡಬಾರ್ದು, ಮತ್ತೆ ವೈಲ್ಡ್ ಬಫೆಲ್ ಅನ್ನು ಕೂಡ ಹಂಟ್ ಮಾಡಬಾರ್ದು. ಹಾಗಿದ್ರೆ ಸರಿಯಾದ ಉತ್ತರ 1, 3, and 4. ಸೊ ಆಪ್ಷನ್ ಎ ಶುಡ್ ಹ್ಯಾವ್ ಬಿನ್ ದಿ ಕರೆಕ್ಟ್ ಆನ್ಸರ್. ಸೊ ಎಲ್ಲರೂ ಆಲ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದೀರಾ. ಸೊ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋನ ನಾವು ಮಾಡಿರ್ತೀವಿ. ಸೊ ಇಫ್ ವಾಂಟ್ ಟು ನೋ ಆರ್ ಹ್ಯಾವ್ ಮೋರ್ ಕ್ಲಾರಿಟಿ ಆನ್ ಇಟ್, ನೀವು ಆ ಒಂದು ವಿಡಿಯೋನ ನೋಡಬಹುದು. ಸೊ ಅದನ್ನ ನಾವು ಇವತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಸೊ ವಿತ್ ದಿಸ್ ವಿ ಅಪ್ರಿಷಿಯೇಟ್ ಅಕ್ಷಯ್. ಸೊ ಮೂರನೇ ಪ್ರಶ್ನೆಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ಡೋಂಟ್ ಡೂ ದಿಸ್ ಬಿಕಾಸ್ ಯು ಡೋಂಟ್ ಹ್ಯಾವ್ ದಿಸ್ ಕೈಂಡ್ ಆಫ್ ಅನ್ ಆಪ್ಷನ್ ಇನ್ ದಿ ಎಕ್ಸಾಮ್. ಸೊ ಕಲ್ಲೇಶ್ ಥ್ಯಾಂಕ್ ಯು, ಅಂಡ್ ಸೆಕೆಂಡ್ ಕ್ವೆಶನ್ ಅಗೇನ್. ಸೊ ಶೋಭಶ್ರೀ ಸೆಕೆಂಡ್ ಕ್ವೆಶನ್, ಅಂಡ್ ವೀರಶೈವ ಸೆಕೆಂಡ್ ಕ್ವೆಶನ್. ಸೊ ಥ್ಯಾಂಕ್ ಯು ಫಾರ್ ಯುವರ್ ಪಾರ್ಟಿಸಿಪೇಷನ್. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಆರ್ಟಿಕಲ್. ಮದರ್ ತೆರೆಸಾ ಪ್ರಶಸ್ತಿಗಳು. ಮದರ್ ತೆರೆಸಾ ಮೆಮೋರಿಯಲ್ ಅವಾರ್ಡ್ಸ್ ಫಾರ್ ದಿ ಇಯರ್ 2021. ಸೊ ಇನ್ಸ್ಟಿಟ್ಯೂಟೆಡ್ ಬೈ ಮುಂಬೈ ಬೇಸ್ಡ್ ಹಾರ್ಮೋನಿ ಫೌಂಡೇಶನ್. ಸೊ ಇದನ್ನ ಮುಂಬೈ ಬೇಸ್ಡ್ ಒಂದು ಹಾರ್ಮೋನಿ ಫೌಂಡೇಶನ್ ಕೊಡುತ್ತೆ. ಸೊ ಈ ವರ್ಷ 4 ಜನರಿಗೆ, ಅಂದ್ರೆ ಇದರಲ್ಲಿ 3 ವ್ಯಕ್ತಿಗಳು ಮತ್ತೆ 1 ಆರ್ಗನೈಸೇಷನ್ ಗೆ ಈ ಪ್ರಶಸ್ತಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಮೊದಲನೇ ವ್ಯಕ್ತಿ ಪದ್ಮಶ್ರೀ ರೆಸಿಪಿಯಂಟ್ ತುಳಸಿಗೌಡ. ಸೊ ನಿಮ್ಗೆ ತಿಳಿದಿರೋ ಹಾಗೆ ಈ ವರ್ಷ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಕೊಟ್ಟಿರ್ತಾರೆ. ಇವರ ಒಂದು ಸಾಧನೆ ಏನಂದ್ರೆ, ಶಿ ಇಸ್ ಬೀಂಗ್ ಅವಾರ್ಡೆಡ್ ಫಾರ್ ಅವರ್ ಅಸ್ಟೌಂಡಿಂಗ್ ಕಾಂಟ್ರಿಬ್ಯೂಷನ್ಸ್ ಟುವರ್ಡ್ಸ್ ಕನ್ಸರ್ವೇಷನ್ ಆಫ್ ಟ್ರೀಸ್ ಅಂಡ್ ಹರ್ ಪ್ರೊಡಿಜಿಯಸ್ ಟ್ರೆಡಿಷನಲ್ ನಾಲೆಜ್ ಆಫ್ ದಿ ಸೇಮ್. ಅಂದ್ರೆ ಇವರು ಸಾಕಷ್ಟು ಗಿಡ ನೆಡುವುದರಲ್ಲಿ ಅವರ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ, ಮತ್ತು ಈ ಒಂದು ಸಸ್ಯ ವರ್ಗಗಳ ಕುರಿತಂತೆ ಅವರಿಗೆ ಸಾಕಷ್ಟು ನಾಲೆಜ್ ಇರುತ್ತೆ. ಸೊ ಅದನ್ನ ಏನೋ ಗಮನಿಸಿ ಇವ್ರಿಗೆ ಈ ಪ್ರಶಸ್ತಿ ಕೊಟ್ಟಿರ್ತಾರೆ. ಸೊ ಅವರು ಎಲ್ಲಿ ಅವರು ಅಂದ್ರೆ, ಹೊನ್ನಾವಳಿ ವಿಲೇಜ್, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಅಂದ್ರೆ ಇವರು ಕರ್ನಾಟಕದ ಒಬ್ಬರು ಏನೋ ಮಹಿಳೆ ಆಗಿರ್ತಾರೆ. ಹೊನ್ನಳ್ಳಿ ಹಳ್ಳಿ, ಮತ್ತೆ ಇವರು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದವರಾಗಿರ್ತಾರೆ. ಶಿ ಹಸ್ ಪ್ಲಾಂಟೆಡ್ ಮೋರ್ ದನ್ 30,000 ಸ್ಯಾಪ್ಲಿಂಗ್ಸ್. ಅಂದ್ರೆ ಇದುವರೆಗೂ ಅವರು 30,000ಕ್ಕಿಂತ ಹೆಚ್ಚು ಗಿಡಗಳನ್ನ ನೆಟ್ಟಿರ್ತಾರೆ. ಸೊ ಎರಡನೇ ವ್ಯಕ್ತಿ ಆದ್ಯಾ ಜೋಶಿ ಅಂತ ಕರಿತೀವಿ. ಸೊ ಶಿ ಇಸ್ ಅ ಡೈನಾಮಿಕ್ ಗರ್ಲ್ ಅಂಡ್ ರೆಸಿಪಿಯಂಟ್ ಆಫ್ ದಿ ಚಿಲ್ಡ್ರನ್ಸ್ ಕ್ಲೈಮೇಟ್ ಪ್ರೈಸ್ 2020. ಸೊ ಇವರಿಗೆ 2020 ಚಿಲ್ಡ್ರನ್ಸ್ ಕ್ಲೈಮೇಟ್ ಪ್ರಶಸ್ತಿ ಕೂಡ ಬಂದಿರುತ್ತೆ. ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಏನಂದ್ರೆ, ಶಿ ಇಸ್ ದಿ ಪಯನೀರ್ ಅಂಡ್ ಫೌಂಡರ್ ಆಫ್ ದಿ ರೈಟ್ ಏನೋ ಗ್ರೀನ್ ಇನಿಷಿಯೇಟಿವ್. ಸೊ ದಿ ರೈಟ್ ಗ್ರೀನ್ ಇನಿಷಿಯೇಟಿವ್ ಅನ್ನೋದರ ಒಂದು ಸ್ಥಾಪಕರು ಇವರಾಗಿರ್ತಾರೆ. ಸೊ ಇದರ ಒಂದು ಕೆಲಸ ಏನು ಅಂದ್ರೆ, ಇಟ್ ಸ್ಪ್ರೆಡ್ಸ್ ಅವೇರ್ನೆಸ್ ಬೈ ಎಜುಕೇಟಿಂಗ್ ಚಿಲ್ಡ್ರನ್ ಅಂಡ್ ಮುನ್ಸಿಪಲ್ ಅಥಾರಿಟೀಸ್ ಅಬೌಟ್ ಯೂಸಿಂಗ್ ನೇಟಿವ್ ಪ್ಲಾಂಟ್ಸ್ ಟು ಕ್ರಿಯೇಟ್ ಬಯೋಡೈವರ್ಸಿಟಿ ರಿಚ್ ಇಕೋಸಿಸ್ಟಮ್ಸ್ ಇನ್ ದಿ ಅರ್ಬನ್ ಎನ್ವಿರಾನ್ಮೆಂಟ್. ಅಂದ್ರೆ ಈ ಒಂದು ನಗರ ಪರಿಸರ ವ್ಯವಸ್ಥೆಯಲ್ಲಿ ಈ ನೇಟಿವ್ ಪ್ಲಾಂಟ್ಸ್, ಅಂದ್ರೆ ಆ ಪ್ರದೇಶಗಳಿಗೆ ತಕ್ಕ ಹಾಗೆ ಸಸ್ಯಗಳನ್ನ ನೆಡುವುದರ ಬಗ್ಗೆ ಇವರು ಮಕ್ಕಳಿಗೆ ಮತ್ತು ಆ ಮುನ್ಸಿಪಲ್ ಅಥಾರಿಟೀಸ್ ಏನಿರ್ತಾರೆ, ಸೊ ಅವ್ರಿಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದರ ಒಂದು ಮೇನ್ ಅಡ್ವಾಂಟೇಜ್ ಏನಂದ್ರೆ, ಬಯೋಡೈವರ್ಸಿಟಿ ರಿಚ್ ಇಕೋಸಿಸ್ಟಮ್, ಅಂದ್ರೆ ಜೈವಿಕ ವೈವಿಧ್ಯತೆಯನ್ನ ಕಾಪಾಡ್ಲಿಕ್ಕೆ ಇವರು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಅದರಿಂದ ಇವ್ರಿಗೆ ಮದರ್ ತೆರೆಸಾ ಪ್ರಶಸ್ತಿ ಬಂದಿರುತ್ತೆ. ಸೊ ಥರ್ಡ್ ಒನ್ ಬಂದು ಒಂದು ಫೌಂಡೇಶನ್ ಆಗಿರುತ್ತೆ, ಅದನ್ನ ನಾವು ಪಾನಿ ಫೌಂಡೇಶನ್ ಅಂತ ಕರಿತೀವಿ. ಇದನ್ನ ಆಕ್ಟರ್ ಅಮೀರ್ ಖಾನ್ ಲಾಂಚ್ ಮಾಡಿರ್ತಾರೆ. ಅವ್ರ ಜೊತೆ ಇಸ್ ವೈಫ್, ಎಕ್ಸ್ ವೈಫ್ ಕಿರಣ್ ರಾವ್, ಆದ್ಯಾ ಜೋಶಿ ಮತ್ತೆ ಸುಭೋಜಿತ್ ಮುಖರ್ಜಿ. ಸೊ ಇವರೆಲ್ಲರೂ ಇದರ ಏನೋ ಪಾರ್ಟ್ ಆಫ್ ದಿ ಆರ್ಗನೈಸೇಷನ್ ಅಥವಾ ಫೌಂಡೇಶನ್ ಆಗಿರ್ತಾರೆ. ಸೊ ಇಸ್ ಬೀಯಿಂಗ್ ಅವಾರ್ಡೆಡ್ ಫಾರ್ ಇಟ್ಸ್ ಇಂಪೆಕಬಲ್ ಅಂಡ್ ಎಕ್ಸ್ಟ್ರಾಡಿನರಿ ಮಿಷನ್ ಟು ಕ್ರಿಯೇಟ್ ಡ್ರಾಟ್ ಫ್ರೀ ಮಹಾರಾಷ್ಟ್ರ. ಅಂದ್ರೆ ಮಹಾರಾಷ್ಟ್ರವನ್ನ ಬರಗಾಲ ಮುಕ್ತ ಮಾಡ್ಲಿಕ್ಕೆ ಈ ಒಂದು ಪಾನಿ ಫೌಂಡೇಶನ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಸೊ ನಾಲ್ಕನೇ ವ್ಯಕ್ತಿ ಸುಭೋಜಿತ್ ಮುಖರ್ಜಿ ಅಂತ ಕರಿತೀವಿ. ಸೊ ಈಸ್ ಗೆಟಿಂಗ್ ದಿ ಅವಾರ್ಡ್ ಫಾರ್ ಈಸ್ ಎಕ್ಸೆಪ್ಷನಲ್ ಇನ್ಸೈಟ್ ಫುಲ್ ಎಫರ್ಟ್ಸ್ ಟು ಆಂಪ್ಲಿಫೈ ದ ಗ್ರೀನ್ ಕವರ್ ಇನ್ ಅಂಡ್ ಅರೌಂಡ್ ಮುಂಬೈ ಅಂಡ್ ಆಸ್ ಅ ಜಲ್ ರಕ್ಷಕ್ ಫಾರ್ ಈಸ್ ಲೀಡಿಂಗ್ ಇನೋವೇಷನ್ಸ್ ಇನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಎರಡು ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಸೊ ಮುಂಬೈನ ಸುತ್ತಮುತ್ತಲಿನ ಪ್ರದೇಶಗಳನ್ನ ಗ್ರೀನ್ ಕವರ್ ಮಾಡೋದು, ಅಂದ್ರೆ ಸಸ್ಯಗಳನ್ನ ನೆಡುವುದರಲ್ಲಿ ಏನೋ ದಿ ಫಾರೆಸ್ಟ್ ಡೆವಲಪ್ಮೆಂಟ್ ಅಥವಾ ಮರಗಿಡಗಳ ಒಂದು ಅಭಿವೃದ್ಧಿಗೆ ಇವರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಮತ್ತೆ ಇವರು ಜಲರಕ್ಷಕ್ಕಾಗಿ ಕೆಲಸ ಮಾಡಿರ್ತಾರೆ, ಅಂದ್ರೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ಕೊಯ್ಲಿನ ಏನೋ ಇನೋವೇಷನ್ಸ್ ನ ಇವರು ಡೆವಲಪ್ ಮಾಡೋದ್ರಲ್ಲಿ ಇವರ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಹಾಗಿದ್ರೆ ಈ ಒಂದು ಮದರ್ ತೆರೆಸಾ ಪ್ರಶಸ್ತಿಯ ಬಗ್ಗೆ ಇನ್ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಈಚ್ ಇಯರ್ ದಿ ಹಾರ್ಮೋನಿ ಫೌಂಡೇಶನ್ ಐಡೆಂಟಿಫೈಸ್ ದಿ ಥೀಮ್ ಫಾರ್ ದಿ ಮದರ್ ತೆರೆಸಾ ಮೆಮೋರಿಯಲ್ ಅವಾರ್ಡ್ಸ್. ಅಂದ್ರೆ ಪ್ರತಿ ವರ್ಷ ಅವರು ಒಂದೊಂದು ಥೀಮ್ ನ ಐಡೆಂಟಿಫೈ ಮಾಡಿಕೊಂಡು ಆ ಥೀಮ್ ನ ಅಡಿಯಲ್ಲಿ ಪ್ರಶಸ್ತಿ ಕೊಡ್ತಾರೆ. ಸೊ ಈ ವರ್ಷದ ಥೀಮ್ ನೋಡಿದ್ರೆ ಅದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರುತ್ತೆ. And the Harmony International Conference that aligns with the need of the hour, issues affecting the humanity worldwide. Andre, need of the hour. So, samayake takka hage, yava measurements togondirtaro, adana identify maadi. For example, we all know that now it is environment related issues tumba jaasti agirodrinda.
ಆ ಒಂದು ಏರಿಯಾದಲ್ಲಿ ಕಾಂಟ್ರಿಬ್ಯೂಟ್ ಮಾಡೋರ್ನ ಐಡೆಂಟಿಫೈ ಮಾಡಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಡ್ರಾಟ್ ಪ್ರೋನ್ ರೀಜನ್ಸ್ ಅಂದ್ರೆ ಬರಗಾಲಕ್ಕೆ ತುಂಬಾ ಹತ್ತಿರದಲ್ಲಿರ್ತಕ್ಕಂಥ ಪ್ರದೇಶಗಳನ್ನ ಏನೋ ಬರಗಾಲ ಮುಕ್ತಗೊಳಿಸಲು ಇರ್ತಕ್ಕಂಥ ಸ್ಕೀಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ವಾಟರ್ ಬೀಯಿಂಗ್ ಅ ಸಬ್ಜೆಕ್ಟ್ ಏನೋ ಸ್ಟೇಟ್ ಸಬ್ಜೆಕ್ಟ್, ಸೊ ವಾಟರ್ ರಿಸೋರ್ಸ್ ಪ್ರಾಜೆಕ್ಟ್ಸ್ ಆರ್ ಪ್ಲಾನ್ಡ್ ಫಂಡೆಡ್ ಎಕ್ಸಿಕ್ಯೂಟೆಡ್ ಅಂಡ್ ಮೇಂಟೈನ್ ಬೈ ದಿ ಯುನೋ ಕನ್ಸರ್ನ್ ಸ್ಟೇಟ್ ಗವರ್ಮೆಂಟ್ಸ್ ಆಸ್ ಪರ್ ದೇರ್ ಓನ್ ರಿಸೋರ್ಸಸ್ ಅಂಡ್ ಪ್ರಿಯಾರಿಟಿ. ಸೊ ಈ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಏನ್ ಬರುತ್ತೆ, ಸೊ ಈ ಮೂರು ಪಟ್ಟಿಗಳಲ್ಲಿ ನೀರಿಗೆ ಸಂಬಂಧಪಟ್ಟ ವಿಷಯ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ರಾಜ್ಯ ಪಟ್ಟಿಯಲ್ಲಿರೋದ್ರಿಂದ ಈ ವಾಟರ್ ರಿಸೋರ್ಸ್ ಪ್ರಾಜೆಕ್ಟ್ಸ್ ಏನಿರುತ್ತೆ, ಸೊ ಅದನ್ನ ಪ್ಲಾನ್ ಮಾಡೋದಾಗ್ಲಿ, ಫಂಡ್ ಆಗ್ಲಿ, ಎಕ್ಸಿಕ್ಯೂಷನ್ ಮಾಡೋದಾಗ್ಲಿ, ಮೇಂಟೈನ್ ಮಾಡೋದಾಗ್ಲಿ, ಸೊ ಸ್ಟೇಟ್ ಗವರ್ಮೆಂಟ್ ಪ್ರಮುಖ ಪಾತ್ರವಾಗಿರುತ್ತೆ. ಸೊ ಆ ರಾಜ್ಯದಲ್ಲಿರ್ತಕ್ಕಂಥ ರಿಸೋರ್ಸಸ್ ನ ಮೇರೆಗೆ ಅವರು ಈ ಒಂದು ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ಬಟ್ ಸೊ ವಾಟರ್ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರೋದ್ರಿಂದ However, mitigation of drought is a continuous efforts of state and central government. So, ಈ ಬರಗಾಲ ಅನ್ನೋದೇನಿದೆ, ಸೊ ಅದನ್ನ ಪ್ರಿವೆಂಟ್ ಮಾಡೋದ್ರಲ್ಲಿ ಬರೀ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಕೂಡ ತನ್ನ ಕಾಂಟ್ರಿಬ್ಯೂಷನ್ಸ್ ನ ಮಾಡ್ತಾ ಇದೆ. ಸೊ ಫಾರ್ PMKSYAIBP ಅಂದ್ರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಪ್ರಾಜೆಕ್ಟ್ಸ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ ಸೆಂಟ್ರಲ್ ಅಸಿಸ್ಟೆನ್ಸ್ ವಿತ್ ಹೈಯರ್ ಫೈಂಡಿಂಗ್ ರೇಷಿಯೋ ಟು ಪ್ರಾಜೆಕ್ಟ್ಸ್ ಸಿಚುಯೇಟೆಡ್ ಇನ್ ಡ್ರಾಟ್ ಪ್ರೋನ್ ಏರಿಯಾಸ್. ಅಂದ್ರೆ ಈ ಬರಗಾಲಕ್ಕೆ ಸಮೀಪವಾಗಿರ್ತಕ್ಕಂಥ ಪ್ರದೇಶಗಳೇನಿರುತ್ತೆ, ಆ ಪ್ರದೇಶಗಳಲ್ಲಿ ಈ PMKSYAIBP ಈ ಒಂದು ಪ್ರಾಜೆಕ್ಟ್ಸ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ತನ್ನ ಅನುಪಾತ ಏನಿರುತ್ತೆ ಅಂದ್ರೆ ಆ ಫಂಡಿಂಗ್ ರೇಷಿಯೋ ಏನಿರುತ್ತೆ, ಸೊ ಈ ಫಂಡಿಂಗ್ ರೇಷಿಯೋದ ಬಹುಪಾಲು ಮೊತ್ತವನ್ನ ಸೆಂಟ್ರಲ್ ಗವರ್ಮೆಂಟ್ ಭರಿಸ್ತಾ ಇದೆ. ಸೊ ಇದು ಸ್ಟೇಟ್ ಸಬ್ಜೆಕ್ಟ್ ಆಗಿದ್ರು, ವಾಟರ್ ರಿಲೇಟೆಡ್ ವಿಷಯ ರಾಜ್ಯ ಪಟ್ಟಿಗೆ ಸೇರಿದ್ರು ಕೂಡ ಕೇಂದ್ರ ಸರ್ಕಾರ ಬರಗಾಲಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಆ ಒಂದು ಬರಗಾಲ ಏರಿಯಾಸ್ ನ ಮುಕ್ತಗೊಳಿಸ್ಲಿಕ್ಕೆ ಏನೋ ರಾಜ್ಯ ಏನೋ ಕೇಂದ್ರ ಸರ್ಕಾರ ಬಹಳಷ್ಟು ಆರ್ಥಿಕ ಸಹಾಯ ಮಾಡ್ತಾ ಇದೆ. ಸೊ ಔಟ್ ಆಫ್ 99 ಪ್ರಾಜೆಕ್ಟ್ಸ್ and 7 phases of PMKSYAIBP 59 projects benefit drought prone areas andre ee vandu PMKSYAIBP alli ottu 99 projects irutte so adanna 7 hantagalalli avaru implement martta idare so ee 99 projects alli 59 projects enidave so ivu drought prone areas enirutte andre baragalakke samipavagirthakanta pradeshagalu enirutte so avugalige neravagi avu benefit madutte whose ಅಲ್ಟಿಮೇಟ್ ಇರಿಗೇಷನ್ ಪೊಟೆನ್ಶಿಯಲ್ ಇಸ್ 47.03 lakh hectares. ಸೊ ಈ ಒಂದು 7 ಪ್ರಾಜೆಕ್ಟ್ಸ್ ಏನಿದೆ, ಸೊ ಇದರ ಇರಿಗೇಷನ್ ಪೊಟೆನ್ಶಿಯಲ್ ಎಷ್ಟಿರುತ್ತೆ ಅಂದ್ರೆ 47.03 lakh ಎಕ್ಟೇರ್ಸ್ ಅಷ್ಟು ಪ್ರದೇಶಗಳನ್ನ ಇದು ಕವರ್ ಮಾಡ್ತಾ ಇದೆ. ಸೊ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಇಂಪ್ಲಿಮೆಂಟಿಂಗ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಸೊ ವಾಟರ್ ಶೆಡ್ ಡೆವಲಪ್ಮೆಂಟ್ ಕಾಂಪೊನೆಂಟ್ ಆಫ್ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಅಂದ್ರೆ ಈ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಬರ್ತಕ್ಕಂಥ ಈ ವಾಟರ್ ಶೆಡ್ ಡೆವಲಪ್ಮೆಂಟ್ ಕಾಂಪೊನೆಂಟ್ ಏನಿದೆ ಇದನ್ನ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಾಟರ್ ಶೆಡ್ ಡೆವಲಪ್ಮೆಂಟ್ ಕಾಂಪೊನೆಂಟ್ ನ ಯಾವ ಸಚಿವಾಲಯ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಒನ್ಸ್ ಅಗೇನ್ ವಾಟರ್ ಬೀಯಿಂಗ್ ಸಬ್ಜೆಕ್ಟ್ ಆಫ್ ಸ್ಟೇಟ್ ಆಗಿದ್ರು ಕೂಡ ಈ ಪ್ರಿವೆನ್ಷನ್ ಆಫ್ ಓವರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಆಕ್ವಿಫೈರ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಟೇಟ್ ಗವರ್ನಮೆಂಟ್. ಸೊ ಈ ಏನೋ ಓವರ್ ಎಕ್ಸ್ಪ್ಲಾಯಿಟೇಷನ್ ಏನಿದೆ, ಈ ಅಂಡರ್ ಗ್ರೌಂಡ್ ವಾಟರ್ ಏನಿರುತ್ತೆ ಅಥವಾ ಆಕ್ವಿಫೈರ್ಸ್ ಏನಿರುತ್ತೆ ಅಂದ್ರೆ ಜಲಮೂಲಗಳು ಏನಿರುತ್ತೆ ಅದನ್ನ ಹೆಚ್ಚಾಗಿ ಶೋಷಣೆ ಮಾಡೋದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು, ಮತ್ತೆ ಈ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್. ಸೊ ಈ ಏನೋ ವಾಟರ್ ಮ್ಯಾನೇಜ್ಮೆಂಟ್ ಏನಿದೆ, ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್, ಇದು ಸ್ಟೇಟ್ ಗವರ್ಮೆಂಟ್ ನ ಪ್ರಮುಖ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆದರೂ ಕೂಡ ವೇರಿಯಸ್ ಮೆಷರ್ಸ್ ಹ್ಯಾವ್ ಬೀನ್ ಟೇಕನ್ ಬೈ ಸೆಂಟ್ರಲ್ ಗವರ್ಮೆಂಟ್ ಫಾರ್ ಸಸ್ಟೈನಬಲ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡಿಂಗ್ ಪ್ರಿವೆನ್ಷನ್ ಆಫ್ ಆಕ್ವಿಫೈರ್ ಓವರ್ ಎಕ್ಸ್ಪ್ಲಾಯಿಟೇಷನ್. ಇದು ರಾಜ್ಯ ಸರ್ಕಾರದ ಪ್ರಮುಖ ರೆಸ್ಪಾನ್ಸಿಬಿಲಿಟಿ ಆಗಿದ್ರೂ ಕೂಡ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಮತ್ತೆ ಈ ಆಕ್ವಿಫೈರ್ಸ್ ಏನಿರುತ್ತೆ ಜಲಮೂಲಗಳೇನಿರುತ್ತೆ ಅದನ್ನ ಏನೋ ಶೋಷಿತ ಆಗ್ಲಿಕ್ಕೆ ಅಥವಾ ಅದನ್ನ ಓವರ್ ಎಕ್ಸ್ಪ್ಲಾಯಿಟೇಷನ್ ಮಾಡದ ಹಾಗೆ ತಡಿಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೆ. ಸೊ ಇದರಲ್ಲಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂತ ನಾವೇನ್ ಕರಿತೀವಿ, ಗವರ್ಮೆಂಟ್ ಆಫ್ ಇಂಡಿಯಾ ಸರ್ಕ್ಯುಲೇಟೆಡ್
ಮಾಡೆಲ್ ಬಿಲ್ ಟು ಆಲ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಂದ್ರೆ ಇದರಲ್ಲಿ ಒಂದು ಮಾಡೆಲ್ ಬಿಲ್ ಅಂದ್ರೆ ಸೊ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಇದೇ ರೀತಿಯಾಗಿ ಅದರ ಎಕ್ಸಿಕ್ಯೂಷನ್ ಮಾಡಬೇಕು ಅನ್ನೋ ಒಂದು ಬಿಲ್ ಏನಿರುತ್ತೆ ಅದನ್ನ ಎಲ್ಲಾ ರಾಜ್ಯಗಳಿಗೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಅಂಡರ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಸರ್ಕ್ಯುಲೇಟ್ ಮಾಡಿರುತ್ತೆ. ಸೊ ಇದರ ಪರ್ಪಸ್ ಏನಂದ್ರೆ ಟು ಎನೇಬಲ್ ದೆಮ್ ಟು ಎನಾಕ್ಟ್ ಸೂಟಬಲ್ ಗ್ರೌಂಡ್ ವಾಟರ್ ಲೆಜಿಸ್ಲೇಷನ್ ಫಾರ್ ದಿ ರೆಗ್ಯುಲೇಷನ್ಸ್ ಆಫ್ ಇಟ್ಸ್ ಡೆವಲಪ್ಮೆಂಟ್ ವಿಚ್ ಆಲ್ಸೋ ಇನ್ಕ್ಲೂಡ್ಸ್ ದಿ ಪ್ರೊವಿಷನ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಅಂದ್ರೆ ಈ ಒಂದು ಗ್ರೌಂಡ್ ವಾಟರ್ನ ನಾವು ಏನೋ ಸೇವ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತ ಕಾನೂನುಗಳು ಮತ್ತು ಅದರ ರೆಗ್ಯುಲೇಷನ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಸೊ ಕೇಂದ್ರ ಸರ್ಕಾರ ತನ್ನ ಒಂದು ಮಾಡೆಲ್ ಬಿಲ್ ನ ಅವರು ಕಳಿಸ್ತಾ ಇದ್ದಾರೆ. ಸೊ ಇದ್ರ ಜೊತೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಿದೆ ಸೊ ಇದ್ರ ಬಗ್ಗೆ ಕೂಡ ಏನೋ ಹಲವಾರು ಮಾಹಿತಿಗಳನ್ನ ಈ ಒಂದು ಮಾಡೆಲ್ ಬಿಲ್ ಅಲ್ಲಿ ಸ್ಟೇಟ್ಸ್ ಮತ್ತೆ ಯುಟಿಸ್ಗೆ ಕೇಂದ್ರ ಸರ್ಕಾರ ಸಜೆಸ್ಟ್ ಮಾಡಿರುತ್ತೆ. ಸೊ ಅದರೊಂದಿಗೆ ನ್ಯಾಷನಲ್ ವಾಟರ್ ಪಾಲಿಸಿ 2012 ಅಡ್ವೊಕೇಟ್ಸ್ ದ ನೀಡ್ ಟು ಅರೆಸ್ಟ್ ಡಿಕ್ಲೈನಿಂಗ್ ಗ್ರೌಂಡ್ ವಾಟರ್ ಲೆವೆಲ್ ಇನ್ ಓವರ್ ಎಕ್ಸ್ಪ್ಲಾಯ್ಟೆಡ್ ಏರಿಯಾಸ್ ಬೈ ಇಂಟ್ರೊಡ್ಯೂಸಿಂಗ್ ಇಂಪ್ರೂವ್ ಟೆಕ್ನಾಲಜೀಸ್ ಆಫ್ ವಾಟರ್ ಯೂಸ್. ಸೊ ಈ ಒಂದು ಗ್ರೌಂಡ್ ವಾಟರ್ ಲೆವೆಲ್ ಏನ ಕಡಿಮೆ ಆಗ್ತಾ ಇದೆಯಲ್ವಾ ಆ ಒಂದು ಪ್ರದೇಶಗಳನ್ನ ಗುರುತಿಸಿ ಸೊ ಅಲ್ಲಿ ಏನೋ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಆ ವಾಟರ್ ಯೂಸೇಜ್ ಏನಿರುತ್ತೆ ನೀರನ್ನ ನಾವು ಬಳಸ್ಕೊಳ್ಳೋದಿರ್ಬೋದು. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸಿಂಪ್ಲಿ ಯೂಸ್ ಇರಿಗೇಷನ್ ಮೆಥಡ್ಸ್ ಲೈಕ್ ಸ್ಪ್ರಿಂಕ್ಲೇರ್ ಸಿಸ್ಟಮ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಸೊ ಈ ತರ ತಂತ್ರಜ್ಞಾನವನ್ನ ಬಳಸಿಕೊಂಡು ನಾವು ಹೇಗೆ ನೀರನ್ನ ಕನ್ಸರ್ವ್ ಮಾಡಬೇಕು ಅನ್ನೋದನ್ನ ಈ ವಾಟರ್ ನ್ಯಾಷನಲ್ ವಾಟರ್ ಪಾಲಿಸಿ ಮುಖಾಂತರ ಇದು ತಿಳಿಸ್ತಾ ಇರುತ್ತೆ. ಅಂಡ್ ಇನ್ಸೆಂಟಿವೈಸಿಂಗ್ ಎಫಿಷಿಯಂಟ್ ವಾಟರ್ ಯೂಸ್ ಅಂಡ್ ಎನ್ಕರೇಜಿಂಗ್ ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಆಫ್ ಆಕ್ವಿಫೈರ್. ಸೊ ಈ ಜಲಮೂಲಗಳನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಏನೋ ಮಾಡ್ತಕ್ಕಂಥ ಮೆಥಡ್ಸ್ ನ ಇನ್ಸೆಂಟಿವೈಸ್ ಮಾಡೋದು ಅಂದ್ರೆ ಅವ್ರನ್ನ ಮೋಟಿವೇಟ್ ಮಾಡೋದು ಮತ್ತೆ ಎನ್ಕರೇಜ್ ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್. ಸೊ ಈ ಒಂದು ಈ ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಈ ಒಂದು ಈ ಒಂದು ಸಮುದಾಯ ಮಟ್ಟದಲ್ಲಿ ಈ ವಾಟರ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಯಾಕಂದ್ರೆ ಸೊ ವಿ ನೀಡ್ ಟು ಎಜುಕೇಟ್ ಇನ್ ಗ್ರೂಪ್. ಸೊ ಒಬ್ಬೊಬ್ಬರಿಗೆ ನಾವು ಎಜುಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸಮುದಾಯ ಮಟ್ಟದಲ್ಲಿ ಈ ವಾಟರ್ ಮ್ಯಾನೇಜ್ಮೆಂಟ್ ನ ಹೇಗ್ ಮಾಡಬೇಕು ಅನ್ನೋದನ್ನ ನ್ಯಾಷನಲ್ ವಾಟರ್ ಪಾಲಿಸಿ ಮುಖಾಂತರ ತಿಳಿಸಿಕೊಡ್ಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯ್ ಯೋಜನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇದನ್ನ ಬೇರೆ ಹೆಸರಲ್ಲೂ ಕೂಡ ನಾವು ಕರಿತೀವಿ, ಹರ್ ಖೇತ್ ಕೋ ಪಾನಿ ಪ್ರೈಮ್ ಮಿನಿಸ್ಟರ್ ಕೃಷಿ ಸಿಂಚಾಯಿ ಯೋಜನಾ ಅಂತ ಕೂಡ ನಾವು ಕರಿತೀವಿ. ಹರ್ ಖೇತ್ ಕೋ ಪಾನಿ ಅಂದ್ರೆ ಪ್ರತಿಯೊಂದು ಹೊಲಕ್ಕೂ ನೀರನ್ನ ಏನೋ ನೀರಿನ ಫೆಸಿಲಿಟಿ ಮಾಡ್ಬೇಕು ಅಂತ ಹೇಳ್ತೀವಿ. ಹರ್ ಖೇತ್ ಕಾ ಪಾನಿ ಇದು ಹಿಂದಿಯಲ್ಲಿ ಇರ್ತಕ್ಕಂಥ ಒಂದು ಏನೋ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಕಮಿಟೆಡ್ ಟು ಅಕಾರ್ಡ್ ಹೈ ಪ್ರಿಯಾರಿಟಿ ಟು ವಾಟರ್ ಕನ್ಸರ್ವೇಷನ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್. ಸೊ ಏನೋ ಗವರ್ಮೆಂಟ್ ಭಾರತ ಸರ್ಕಾರ ಈ ವಾಟರ್ ಕನ್ಸರ್ವೇಷನ್ ನ ಹೈ ಪ್ರಿಯಾರಿಟಿ ಆಗಿ ತೆಗೆದುಕೊಂಡಿರುತ್ತೆ. ಟು ದಿಸ್ ಎಫೆಕ್ಟ್ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಹ್ಯಾಸ್ ಬಿನ್ ಫಾರ್ಮುಲೇಟೆಡ್ ವಿತ್ ದ ವಿಷನ್ ಆಫ್ ಎಕ್ಸ್ಟೆಂಡಿಂಗ್ ದಿ ಕವರೇಜ್ ಆಫ್ ಇರಿಗೇಷನ್ ಹರ್ ಖೇತ್ ಕೋ ಪಾನಿ ಅಂಡ್ ಇಂಪ್ರೂವಿಂಗ್ ವಾಟರ್ ಯೂಸ್ ಎಫಿಷಿಯನ್ಸಿ ಮೋರ್ ಕ್ರಾಪ್ ಪರ್ ಡ್ರಾಪ್ ಇನ್ ಅ ಫೋಕಸ್ಡ್ ಮ್ಯಾನರ್ ವಿತ್ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್. ಅಂದ್ರೆ ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ವಾಟರ್ ಕನ್ಸರ್ವೇಷನ್ ಒಂದು ಪ್ರಮುಖವಾದ ಒಂದು ಪ್ರಿಯಾರಿಟಿ ಆಗಿರೋದ್ರಿಂದ ಅದಕ್ಕೆ ಅದನ್ನ ಪೂರೈಸಲು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನ ಲಾಂಚ್ ಮಾಡಿರ್ತಾರೆ. ಇದನ್ನ ಫಾರ್ಮುಲೇಟ್ ಮಾಡಿರ್ತಕ್ಕಂತ ಒಂದು ಪ್ರಮುಖ ಉದ್ದೇಶ ಏನಂದ್ರೆ ಹರ್ ಖೇತ್ ಕೋ ಪಾನಿ. ಸೊ ಪ್ರತಿಯೊಂದು ತೋಟ ಅಥವಾ ಹೊಲಕ್ಕೆ ನೀರನ್ನ ಕಂಪಲ್ಸರಿ ಏನೋ ಪ್ರೊವೈಡ್ ಮಾಡಬೇಕು ಮತ್ತೆ ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂದ್ರೆ ಪ್ರತಿಯೊಂದು ಹನಿಗೂ ಹೆಚ್ಚು ಬೆಳೆಯನ್ನ ಬೆಳೆಯೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ವಿತ್ ಎಂಡ್ ಟು ಎಂಡ್ ಸೊಲ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಸೋರ್ಸ್ ಕ್ರಿಯೇಷನ್ ಅಂದ್ರೆ ಆ ಜಲ ಮೂಲಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ವ್ಯವಸ್ಥೆ, ಅದರ ಒಂದು ಡಿಸ್ಟ್ರಿಬ್ಯೂಷನ್ ವಿತರಣೆ ಏನಿರುತ್ತೆ, ಅದರ ನಿರ್ವಹಣೆ ಮ್ಯಾನೇಜ್ಮೆಂಟ್ ಅಂಡ್ ಫೀಲ್ಡ್ ಅಪ್ಲಿಕೇಶನ್ ಅಂಡ್ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್. ಸೊ ಇವೆಲ್ಲದನ್ನ ಮಾಡುವುದರೊಂದಿಗೆ ಸೊ ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೊಲ್ಯೂಷನ್ ನೀಡ್ತಕ್ಕಂಥದ್ದು ಈ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಗುರಿಯಾಗಿರುತ್ತೆ. ದಿ ಕ್ಯಾಬಿನೆಟ್ ಆನ್ ಎಕನಾಮಿಕ್ ಅಫೇರ್ಸ್ ಏನೋ ಚೇರ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಸೊ ಈ ಒಂದು PMKSY ನ 1st July 2015 ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು PMKSY ಹ್ಯಾಸ್ ಬಿನ್ ಫಾರ್ಮುಲೇಟೆಡ್ ಅಮಾಲ್ಗಮೇಟಿಂಗ್ ಆಲ್ ಗೋಯಿಂಗ್ ಸ್ಕೀಮ್ಸ್. ಸೊ ಕೆಲವೊಂದು ಸ್ಕೀಮ್ಸ್ ಇರುತ್ತೆ, ಮುಂಚೆನೆ ಇರತಕ್ಕಂತ ಸ್ಕೀಮ್ಸ್ ನ
ಒಟ್ಟುಗೂಡಿ ಸೋದರೊಂದಿಗೆ ಈ ಪಿ ಎಂ ಕೆ ಎಸ್ ವೈ ನ ಏನೋ ಲಾಂಚ್ ಮಾಡಿರ್ತಾರೆ. ಸೊ ಅದು ಯಾವ್ಯಾವುದು ಅಂದ್ರೆ, ನಂಬರ್ ಒನ್, ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಆಫ್ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜುವಿನೇಷನ್. ಸೊ ಈ ಒಂದು ಪ್ರೋಗ್ರಾಮ್ನ ಈ ಒಂದು ಪಿ ಎಂ ಕೆ ಎಸ್ ವೈ ಒಳಗಡೆ ಸೇರಿಸಿರ್ತಾರೆ. ಸೊ ಈ ಒಂದು ಮಿನಿಸ್ಟ್ರಿ ಏನಿತ್ತು, ಇಲ್ಲೊಂದು ಪಾಯಿಂಟ್ ನೀವೇನ್ ನೆನ್ಪಿಟ್ಕೊಳ್ಬೇಕಂದ್ರೆ, ದ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ ಅಂಡ್ ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜುವಿನೇಷನ್. ಸೊ ಇದು ಈಗ ಇರೋದಿಲ್ಲ. ಸೊ ಇನ್ ಮೇ 2019 ದಿಸ್ ಮಿನಿಸ್ಟ್ರಿ ವಾಸ್ ಮರ್ಜ್ಡ್ ವಿತ್ ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಟು ಫಾರ್ಮ್ ದಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಸೊ ಈ ಒಂದು ಸಚಿವಾಲಯವನ್ನ ಈಗ ಮಿನಿಸ್ಟ್ರಿ ಆಫ್ ಜಲಶಕ್ತಿಯಾಗಿ ಮಾರ್ಪಾಡ್ ಮಾಡಿರ್ತಾರೆ. ಸೊ ಇದು 2019 ಚೇಂಜ್ ಆಗಿರುತ್ತೆ. ಸೊ ಈ ಒಂದು ಎ ಐ ಬಿ ಪಿ ಅಂದ್ರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ದು ಪ್ರಮುಖ ಉದ್ದೇಶ ಏನಾಗಿತ್ತಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಇನ್ ದ ಇಯರ್ 1996-97. ಸೊ ಇಟ್ ಇಸ್ ಸಚ್ ಅ ಓಲ್ಡ್ ಪ್ರೋಗ್ರಾಮ್, ಬಟ್ ಇನ್ನು ಕೂಡ ಇದನ್ನ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. 1996-97 ಸಾಲಿನಲ್ಲಿ ಇದನ್ನು ಲಾಂಚ್ ಮಾಡಲಾಗಿತ್ತು. ಇದರ ಉದ್ದೇಶ ಏನಂದ್ರೆ, ಟು ಪ್ರೊವೈಡ್ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಮೇಜರ್ ಮೀಡಿಯಂ ಇರಿಗೇಷನ್ ಪ್ರಾಜೆಕ್ಟ್ಸ್ ಇನ್ ದ ಕಂಟ್ರಿ ವಿತ್ ಆಬ್ಜೆಕ್ಟಿವ್ ಟು ಆಕ್ಸಿಲರೇಟ್ ಇಂಪ್ಲಿಮೆಂಟೇಷನ್ ಆಫ್ ಅಡ್ವಾನ್ಸ್ ಸ್ಟೇಜ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಹೆಲ್ಡ್ ಅಪ್ ಡ್ಯೂ ಟು ದಿ ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್. ಅಂದ್ರೆ ಈ ರಾಜ್ಯ ಮಟ್ಟದಲ್ಲಿ ಈ ಇರಿಗೇಷನ್ ಪ್ರಾಜೆಕ್ಟ್ಸ್ ಏನಿರುತ್ತೆ ಅಂದ್ರೆ, ನೀರಾವರಿಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ಸ್ ಏನಿರುತ್ತೆ ಅದಕ್ಕೆ ಫಿನಾನ್ಷಿಯಲ್ ಸ್ಕೇರ್ಸಿಟಿ ಆದಾಗ ಅಥವಾ ಹಣಕಾಸಿನ ಕೊರತೆ ಉಂಟಾದಾಗ, ಆ ಕೊರತೆ ಉಂಟಾಗಿ ಆ ಪ್ರಾಜೆಕ್ಟ್ಸ್ ನಿಂತೋಗಿದ್ರೆ ಅದಕ್ಕೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡೋದು ಈ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ. ಇದಕ್ಕೆ ಇದನ್ನು ನಾವು ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಈ ಮೇಜರ್ ಮತ್ತೆ ಮೀಡಿಯಂ ಇರಿಗೇಷನ್ ಪ್ರಾಜೆಕ್ಟ್ಸ್ ಏನಾಗಿರುತ್ತೆ, ಸೊ ಬೃಹತ್ ಮತ್ತು ಮಧ್ಯಮ ಈ ಏನೋ ನೀರಾವರಿ ಪ್ರಾಜೆಕ್ಟ್ಸ್ ಏನಿರುತ್ತೆ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಹಣಕಾಸಿನ ಸಹಯೋಗ ಬರುತ್ತೆ. ಇದನ್ನು ನಾವು ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಎರಡನೇದ್ ನಾವು ಇಂಟಿಗ್ರೇಟೆಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸಸ್ ಅಂತ ಕರಿತೀವಿ. ಸೊ ಇದರ ಉದ್ದೇಶ ಏನಾಗಿತ್ತು ಅಂದ್ರೆ, ಇಟ್ ಇಸ್ ಟು ರಿಸ್ಟೋರ್ ಎಕೋಲಾಜಿಕಲ್ ಬ್ಯಾಲೆನ್ಸ್ ಬೈ ಹರ್ನೈಸಿಂಗ್ ಕನ್ಸರ್ವಿಂಗ್ ಅಂಡ್ ಡೆವಲಪಿಂಗ್ ಡಿಗ್ರೇಡೆಡ್ ನ್ಯಾಚುರಲ್ ರಿಸೋರ್ಸಸ್ ಸಚ್ ಆಸ್ ಸಾಯಿಲ್ ವೆಜಿಟೇಟಿವ್ ಕವರ್ ಅಂಡ್ ವಾಟರ್. ಅಂದ್ರೆ ಈ ಮಣ್ಣು ಮತ್ತೆ ಈ ಸಸ್ಯವರ್ಗ ಮತ್ತೆ ನೀರನ್ನ ಎಲ್ಲೆಲ್ಲಿ ಅದು ಎಕ್ಸ್ಪ್ಲಾಯ್ಟ್ ಆಗಿ ಅಂದ್ರೆ ಓವರ್ ಯೂಸ್ ಆಗಿ ಅಲ್ಲಿ ಕಡಿಮೆ ಆಗಿರುತ್ತೋ ಅದನ್ನ ರಿಜುವಿನೇಟ್ ಮಾಡ್ತಕ್ಕಂಥದ್ದು ಅಂದ್ರೆ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ದಿಸ್ ಇಸ್ ಪ್ರೋಗ್ರಾಮ್ ನಂಬರ್ ಟೂ. ಥರ್ಡ್ ಪ್ರೋಗ್ರಾಮ್ನ ನಾವು ಆನ್ ಫಾರ್ಮ್ ವಾಟರ್ ಮ್ಯಾನೇಜ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಕೋಆಪರೇಷನ್ ಅಂತ ಕರಿತೀವಿ. ಇದರ ಉದ್ದೇಶ ಏನು ಅಂದ್ರೆ, ಟು ಎನ್ಹ್ಯಾನ್ಸ್ ವಾಟರ್ ಯೂಸ್ ಎಫಿಷಿಯನ್ಸಿ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಬೈ ಪ್ರಮೋಟಿಂಗ್ ಅಪ್ರೋಪ್ರಿಯೇಟ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಲೈಕ್ ಡ್ರಿಪ್ ಅಂಡ್ ಸ್ಪ್ರಿಂಕ್ಲರ್ ಇರಿಗೇಷನ್ ಟೆಕ್ನಾಲಜೀಸ್ ಅಂಡ್ ಎನ್ಕರೇಜ್ ಫಾರ್ಮರ್ಸ್ ಟು ಯೂಸ್ ವಾಟರ್ ಸೇವಿಂಗ್ ಅಂಡ್ ಕನ್ಸರ್ವೇಷನ್ ಟೆಕ್ನಾಲಜೀಸ್. ವೆರಿ ವೆರಿ ಸಿಂಪಲ್. ಸೊ ಇದರಲ್ಲಿ ಹನಿ ನೀರಾವರಿ ಪದ್ಧತಿ ಮತ್ತೆ ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ ಈ ತರ ಎಲ್ಲೆಲ್ಲಿ ವಾಟರ್ನ ನಾವು ಕನ್ಸರ್ವ್ ಮಾಡ್ಬೋದು ಇದನ್ನ ಎಜುಕೇಟ್ ಮಾಡೋದು ಇದರ ಒಂದು ಕೆಲಸವಾಗಿರುತ್ತೆ. ಸೊ ಈ ಎಲ್ಲಾ ಸ್ಕೀಮ್ಸ್ ಏನಿರುತ್ತೆ, ನಂಬರ್ ಒನ್, ನಂಬರ್ ಟೂ, ನಂಬರ್ ತ್ರೀ, ಇವೆಲ್ಲದನ್ನ ಕನ್ಸಾಲಿಡೇಟ್ ಮಾಡಿ ಒಂದೇ ಒಂದ್ ಸ್ಕೀಮ್ ಮಾಡಿರ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಪಿ ಎಂ ಕೆ ಎಸ್ ವೈ ಆಗಿರುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು, ಪಿ ಎಂ ಕೆ ಎಸ್ ವೈ ನ ಯಾವ ಯಾವ ಅರ್ಲಿಯರ್ ಸ್ಕೀಮ್ ನ ಮರ್ಜ್ ಮಾಡಿರ್ತಾರೆ, ಅದು ಯಾವ ಯಾವ ಮಿನಿಸ್ಟ್ರಿ ಕೆಳಗಡೆ ಬಂದಿರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿದಿರಬೇಕು. ಸೊ ವಿತ್ ದಿಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಪಿ ಎಂ ಕೆ ಎಸ್ ವೈ. ದಿಸ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಫಾರ್ ಇಂಪ್ಲಿಮೆಂಟೇಷನ್ ಅಕ್ರಾಸ್ ದಿ ಕಂಟ್ರಿ ವಿತ್ ಅನ್ ಔಟ್ಲೇ ಆಫ್ 50,000 crores ಇನ್ 5 years. ಅಂದ್ರೆ 5 ವರ್ಷಗಳಲ್ಲಿ 50,000 crores ಬಜೆಟ್ ಅಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಇದರ ಮೇಜರ್ ಆಬ್ಜೆಕ್ಟಿವ್ಸ್ ಏನಂದ್ರೆ, ಕನ್ವರ್ಜೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಇರಿಗೇಷನ್ ಅಟ್ ದಿ ಫೀಲ್ಡ್ ಲೆವೆಲ್. ಸೊ ಫೀಲ್ಡ್ ಲೆವೆಲ್ ಅಲ್ಲಿ ಈ ಇರಿಗೇಷನ್ ನೀರಾವರಿ ಪದ್ಧತಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಎಕ್ಸ್ಪ್ಯಾಂಡ್ ಕಲ್ಟಿವೇಬಲ್ ಏರಿಯಾ ಅಂಡರ್ ಇರಿಗೇಷನ್. ಅಂದ್ರೆ ನೀರಾವರಿ ಅಂದ್ರೆ ಇವಾಗ 2 types of ಕ್ರಾಪ್ಸ್ ಇರುತ್ತೆ, ಒಂದು ಮಳೆಯನ್ನ ಆಧರಿಸಿ ಮಾಡ್ತಕ್ಕಂಥದ್ದು, ಇನ್ನೊಂದು ನೀರಾವರಿಯನ್ನ ಆಧರಿಸಿ ಮಾಡ್ತಕ್ಕಂಥದ್ದು. ಸೊ ಈ ನೀರಾವರಿಯನ್ನ ಆಧರಿಸಿ ಬೆಳೆಗಳನ್ನ ಬೆಳೀತಕ್ಕಂಥ ಏರಿಯಾನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಇನ್ನೊಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಇಂಪ್ರೂವ್ ಆನ್ ಫಾರ್ಮ್ ವಾಟರ್ ಯೂಸ್ ಎಫಿಷಿಯನ್ಸಿ ಟು ರೆಡ್ಯೂಸ್ ವೇಸ್ಟೇಜ್ ಆಫ್ ವಾಟರ್. ಅಂದ್ರೆ ವಾಟರ್ ವೇಸ್ಟೇಜ್ ನ ರಿಡ್ಯೂಸ್ ಮಾಡಿ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಂಡು ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದು ಇದರ ಮೇಜರ್ ಆಬ್ಜೆಕ್ಟಿವ್ ಆಗಿರುತ್ತೆ. ಎನ್ಹ್ಯಾನ್ಸ್ ದಿ ಅಡಾಪ್ಷನ್ ಆಫ್ ಬೀಯಿಂಗ್ ಪ್ರಿಸೈಸ್ ಇನ್ ಇರಿಗೇಷನ್ ಅಂಡ್ ಅದರ್ ವಾಟರ್ ಸೇವಿಂಗ್ ಟೆಕ್ನಾಲಜೀಸ್. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಮೋರ್ ಕ್ರಾಪ್ ಪರ್ ಡ್ರಾಪ್. ಅಂದ್ರೆ ಪ್ರತಿಯೊಂದು ನೀರಿನ ಹನಿಗೂ ಹೆಚ್ಚು ಈಲ್ಡ್ ಅಥವಾ ಇಳುವರಿಯನ್ನ ಪಡಿತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಇವೆಲ್ಲ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ಪಿ ಎಂ ಕೆ ಎಸ್ ವೈ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್, ಅಮೃತ್ 2.0 ರಿಫಾರ್ಮ್. ಸೊ ಅಮೃತ್ 2.0 ಅಲ್ಲಿ ಮಾಡಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಅಮೃತ್ 2.0 ರಿಫಾರ್ಮ್ಸ್ ಆನ್ ವಾಟರ್ ಕನ್ಸರ್ವೇಶನ್ ಎನ್ವಿಸೇಜಸ್
recycle of treated waste water to meet 20% of the city water and 40% of the industry water demand. Andre ee water en use agirutho aa treated water en waste water en irutho adanna recycle madodara mukantara ee nagaradalli water requirement en irutte adakke 20% of water na ee recycle madirthakanta neerininda sarabaraju maduvudu mattu industrially bekagirthakanta ee neerina avashyakate en irutte idra ondu total 100% alli 40% astu water na ರೀಸೈಕಲ್ಡ್ ವಾಟರ್ ನೇ ಬಳಸ್ತಕ್ಕಂಥದ್ದು ಈ ಅಮೃತ್ 2.0 ರಿಫಾರ್ಮ್ಸ್ ನ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ ಅಥವಾ ಇವೆರಡು ರಿಫಾರ್ಮ್ಸ್ ನ ಮಾಡಿರ್ತಾರೆ. ಒಂದೇನು ಏನೋ ವಾಟರ್ ಯೂಸೇಜ್, ಸಿಟಿ ವಾಟರ್ ಯೂಸೇಜ್ ಅಲ್ಲಿ 20% ರೀಸೈಕಲ್ ಆಗಿರ್ಬೇಕು, ಮತ್ತೆ ಇಂಡಸ್ಟ್ರಿ ವಾಟರ್ ಯೂಸೇಜ್ ಅಲ್ಲಿ 40% ಅಷ್ಟು ವಾಟರ್ ನ ಏನೋ ಇಂಡಸ್ಟ್ರೀಸ್ಗೆ ರೀಸೈಕಲ್ಡ್ ವಾಟರ್. ನೆಕ್ಸ್ಟ್ ಅಮೃತ್ 2.0 ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋದಾದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ಅಮೃತ್ 2.0 ಆನ್ 1st October 2021 ಫಾರ್ 5 years. ಸೊ ಇದು 2021 ಐದು ವರ್ಷಗಳ ಡ್ಯೂರೇಷನ್ಗೆ ಲಾಂಚ್ ಆಗಿರ್ತಕ್ಕಂಥ ಸ್ಕೀಮ್ ಆಗಿರುತ್ತೆ. ಸೊ 2021-22 ಇಂದ 2025-26 ವರೆಗೂ ಈ ಸ್ಕೀಮ್ ವ್ಯಾಲಿಡ್ ಇರುತ್ತೆ. ಅಮೃತ್ 2.0 ಇಸ್ ಡಿಸೈನ್ ಟು ಪ್ರೊವೈಡ್ ಯೂನಿವರ್ಸಲ್ ಕವರೇಜ್ ಆಫ್ ವಾಟರ್ ಸಪ್ಲೈ ಟು ಆಲ್ ಹೌಸ್ ಹೋಲ್ಡ್ ಥ್ರೂ functional taps in all statutory towns and coverage of sewerage substage management in 5 amrut cities. Very very important point. Andre idu nagaragalige sambandhapattanta ondu scheme agirutte. Illi ella households gu nagaradalli irthakanta ella manegaligu functional taps in all statutory town andre kanunatmakavagi yavudanna navu nagara anta declare madirthivo allirthakanta ella manegaligu ಫಂಕ್ಷನಲ್ ಟ್ಯಾಪ್ಸ್ ಅಂದ್ರೆ ಕಾರ್ಯನಿರ್ವಹಿಸಬಲ್ಲ ಟ್ಯಾಪ್ ವಾಟರ್ ನ ನೀಡ್ತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ. ಮತ್ತು 500 ಅಮೃತ್ ಸಿಟೀಸ್ ಅಂತ ಕ್ಯಾಟಗರೈಸ್ ಮಾಡಿರ್ತಾರೆ. ಅಲ್ಲಿ ಸಿವರೇಜ್ ಮತ್ತೆ ಸೆಪ್ಟೇಜ್ ವಾಟರ್, ಸೊ ಈ ಚರಂಡಿ ನೀರು ಅಥವಾ ಯೂಸ್ ಮಾಡಿರ್ತಕ್ಕಂಥ ನೀರನ್ನ ಏನೋ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಮೇಕಿಂಗ್ ದ ಸಿಟೀಸ್ ವಾಟರ್ ಸೆಕ್ಯೂರ್, ಸೊ ನಗರಗಳಲ್ಲಿ ಈ ವಾಟರ್ ಸೆಕ್ಯೂರ್ ನ ಮಾಡ್ತಕ್ಕಂಥದ್ದು ಅಂಡ್ ದೇರ್ ಬೈ ಎನ್ಹಾನ್ಸಿಂಗ್ ಈಸ್ ಆಫ್ ಲಿವಿಂಗ್ ಆಫ್ ಸಿಟೀಸ್ ಈಸ್ ದಿ ಮೇಜರ್ ಆಬ್ಜೆಕ್ಟಿವ್ ಆಫ್ ಮಿಷನ್. ಯಾಕಂದ್ರೆ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ವಾಟರ್ ಇಲ್ಲ ಅಂದ್ರೆ ದಿ ಲೈಫ್ ವಿಲ್ ಬಿ ಯುನೋ ಟು ಡಿಸ್ಟರ್ಬಿಂಗ್ ಅಥವಾ ಲಾಟ್ ಆಫ್ ಯುನೋ ಡಿಸ್ಕಂಫರ್ಟ್ ಇರುತ್ತೆ. ಸೊ ಅದರಿಂದ ಈ ವಾಟರ್ ರಿಸೋರ್ಸ್ ಯಾವಾಗ ಚೆನ್ನಾಗಿರುತ್ತೋ ಅಲ್ಲಿ ಈಸ್ ಆಫ್ ಲಿವಿಂಗ್ ಏನಿರುತ್ತೆ ಅಂದ್ರೆ ಜೀವನ ಮಾಡ್ಲಿಕ್ಕೆ ಅದು ತುಂಬಾ ಸುಲಭವಾಗಿರುತ್ತೆ. ಸೊ ಅಮೃತ್ 2.0 ಹ್ಯಾಸ್ ಬಿನ್ ಎನ್ವಿಸೇಜ್ಡ್ ಟು ಪ್ರಮೋಟ್ ಸರ್ಕ್ಯುಲರ್ ಎಕಾನಮಿ ಆಫ್ ವಾಟರ್ ಥ್ರೂ ಡೆವಲಪ್ಮೆಂಟ್ ಆಫ್ ಸಿಟಿ ವಾಟರ್ ಬ್ಯಾಲೆನ್ಸ್ ಪ್ಲಾನ್. ಅಂದ್ರೆ ಸರ್ಕ್ಯುಲರ್ ವಾಟರ್ ಪ್ಲಾನ್ ಅಂದ್ರೆ ಈ ವಾಟರ್ ನ ನಾವು ರೀಸೈಕಲ್ ಮಾಡೋದು, ಅಂದ್ರೆ ಯೂಸ್ ಮಾಡಿ ಅದನ್ನ ಏನೋ ಒನ್ ವೇ ಮಾಡೋದಲ್ಲ, ಅದನ್ನ ಲೀನಿಯರ್ ಎಕಾನಮಿ ಅಂತ ಕರಿತೀವಿ. ಸೊ ಈ ಲೀನಿಯರ್ ಎಕಾನಮಿಯಿಂದ ನಾವು ಸರ್ಕ್ಯುಲರ್ ಎಕಾನಮಿಗೆ ಶಿಫ್ಟ್ ಆಗೋದು ಅಮೃತ್ 2.0 ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಫಾರ್ ಈಚ್ ಸಿಟಿ ಫೋಕಸಿಂಗ್ ಆನ್ ರೀಸೈಕಲ್ ರೀ ಯೂಸ್ ಆಫ್ ಟ್ರೀಟೆಡ್ ಸೀವೇಜ್ ರಿಜುವಿನೇಷನ್ ಆಫ್ ವಾಟರ್ ಬಾಡೀಸ್ ಅಂಡ್ ವಾಟರ್ ಕನ್ಸರ್ವೇಶನ್. ಸೊ ನೀರನ್ನ ಸಂರಕ್ಷಣೆ ಮಾಡೋದು, ಸೊ ರೀಸೈಕಲ್ ಮಾಡೋದು, ರೀಯೂಸ್ ಮಾಡೋದು, ಸೊ ರಿಜುವಿನೇಷನ್ ಆಫ್ ವಾಟರ್ ಬಾಡೀಸ್, ಸೊ ಈ ಜಲ ಮೂಲಗಳೇನಿರುತ್ತೆ ಅದನ್ನ ಪುನಃಸ್ಥಾಪನೆ ಅಥವಾ ಪುನಶ್ಚೇತನಗೊಳಿಸೋದು ಇದರ ಉದ್ದೇಶಗಳಾಗಿರುತ್ತೆ. ಸೊ ಅಂಡರ್ ಸಿವರೇಜ್ ಕಾಂಪೊನೆಂಟ್ ಆಫ್ ದಿ ಅಮೃತ್ 2.0 ಫಾರ್ 500 ಅಮೃತ್ ಸಿಟೀಸ್ ಟೆರಿಟರಿ ಟ್ರೀಟ್ಮೆಂಟ್ ವಿತ್ ಎಂಡ್ ಟು ಎಂಡ್ ರೀಯೂಸ್ ಪ್ಲಾನ್. ಸೊ ಇದ್ರಲ್ಲಿ ಕೊಟ್ಟಿರ್ತಕ್ಕಂಥ ಪ್ಲಾನ್ಸ್ ನೀವು ಆರಾಮಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಜಸ್ಟ್ ರೀಡ್ ಆಲ್ ದೀಸ್ ಥಿಂಗ್ಸ್, ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿಸ್. ಸೊ ಈ ಅಮೃತ್ ಯುನೋ 2.0 ಅಲ್ಲಿ 500 ಸಿಟೀಸ್ ನ ಕ್ಯಾಟಗರೈಸ್ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಅಲ್ಲಿ ಸಿವರೇಜ್ ಕಾಂಪೊನೆಂಟ್ ಏನಿರುತ್ತೆ, ಸೊ ಯೂಸ್ಡ್ ವಾಟರ್ ನ ಹೇಗ್ ಮ್ಯಾನೇಜ್ ಮಾಡಬೇಕು ಅನ್ನೋ ಪಾಯಿಂಟ್ಸ್ ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನ ನೀವು ಏನೋ ಕಂಪ್ಲೀಟ್ ಆಗಿ ಓದ್ಕೋಬಹುದು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಸ್ಕೀಮ್ಸ್ ಫಾರ್ ಪ್ರೊಟೆಕ್ಷನ್ ಆಫ್ ವಾಟರ್ ಬಾಡಿ. ಸೊ ಈ ಜಲ ಮೂಲಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರತಕ್ಕಂಥ ಸ್ಕೀಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. So water being the state subject, so as I told you always, state government concerned to take up programs and schemes for protection of its water bodies. So role of government of India is limited in providing technical support and in some cases partial financial assistance under the existing schemes will be given. So ee vandu neeru annodu rajya pattiyalli irthakkanta vandu vishayavagirodrinda central government ge astondu ಏನೋ ಅಸಿಸ್ಟೆನ್ಸ್ ಇರೋದಿಲ್ಲ. ಸೊ ದೇರ್ ವಿಲ್ ಬಿ ಲಿಮಿಟೆಡ್ ಸಪೋರ್ಟ್ ಇರುತ್ತೆ. ಸೊ ಆ ಲಿಮಿಟೆಡ್ ಸಪೋರ್ಟ್ ನ ಮುಖಾಂತರ ಕೆಲವೊಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ರಾಜ್ಯಕ್ಕೆ ಅವರು ನೀರಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಮಾಡ್ತಾ ಇರ್ತಾರೆ.
So further in 2019, Jal Shakti Abhiyan was launched by the Government of India. So this was followed in 2021 by Jal Shakti Abhiyan Catch the Rain campaign. So 2021ರಲ್ಲಿ ಈ ನಿಟ್ಟಿನಲ್ಲಿ ಅಂದ್ರೆ 2019ರಲ್ಲಿ ಜಲಶಕ್ತಿ ಅಭಿಯಾನವನ್ನು ಲಾಂಚ್ ಮಾಡಿರ್ತಾರೆ. ಇದಾದ ನಂತರ 2021ರಲ್ಲಿ ಜಲಶಕ್ತಿ ಅಭಿಯಾನ ಅದರ ಎಕ್ಸ್ಟೆಂಡೆಡ್ ಪಾರ್ಟ್ ಅಂದ್ರೆ ಕ್ಯಾಚ್ ದಿ ರೈನ್. ಸೊ ಇದನ್ನ JSACTR ಕ್ಯಾಂಪೇನ್ ಅಂತ ಕರಿತೀವಿ. ಸೊ ಇದನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡಿರುತ್ತೆ. ಸೊ ಇದರ ಉದ್ದೇಶಗಳೇನು ಅಂದ್ರೆ ಫೋಕಸ್ಡ್ ಇಂಟರ್ವೆನ್ಷನ್ಸ್ ಅಂಡರ್ ದೀಸ್ ಆನ್ಯುಯಲ್ ಕ್ಯಾಂಪೇನ್ಸ್ ಟೇಕನ್ ಅಪ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಇಂಟರ್ ಆಲಿಯಾ ಇನ್ಕ್ಲೂಡಿಂಗ್ ರಿನೋವೇಷನ್ ಆಫ್ ಟ್ರೆಡಿಷನಲ್ ಅಂಡ್ ಅದರ್ ಬಾಡಿ ವಾಟರ್ ಬಾಡೀಸ್ ಅಂಡ್ ಟ್ಯಾಂಕ್ಸ್. ಸೊ ಈ ಟ್ರೆಡಿಷನಲ್ ವಾಟರ್ ಬಾಡೀಸ್ ಮತ್ತೆ ಟ್ಯಾಂಕ್ಸ್ ಏನಿದೆ ಅದನ್ನ ರಿನೋವೇಟ್ ಮಾಡ್ತಕ್ಕಂಥದ್ದು, ಎನ್ಯುಮಿರೇಷನ್ ಜಿಯೋ ಟ್ಯಾಗಿಂಗ್ ಅಂಡ್ ಮೇಕಿಂಗ್ ಇನ್ವೆಂಟ್ರಿ ಆಫ್ ಆಲ್ ವಾಟರ್ ಬಾಡೀಸ್ ಅಂಡ್ ರಿಮೂವಲ್ ಆಫ್ ಎನ್ಕ್ರೋಚ್ಮೆಂಟ್ಸ್ ಆಫ್ ಟ್ಯಾಂಕ್ಸ್ ಲೇಕ್ಸ್ ಅಂಡ್ ಡಿಸಿಲ್ಟಿಂಗ್ ಆಫ್ ಟ್ಯಾಂಕ್ಸ್. ಅಂದ್ರೆ ಎಲ್ಲೆಲ್ಲಿ ಈ ಲೇಕ್ಸ್ ಮತ್ತೆ ಈ ಟ್ಯಾಂಕ್ಸ್ ನ ಅಕ್ವೈರ್ ಮಾಡ್ಕೊಂಡಿರ್ತಾರೋ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಬೆಂಗಳೂರಲ್ಲಿ ನಾವು ರಾಜ್ ಕಾಲುವೆ ಅಂತ ಏನ್ ಕರಿತೀವಿ ಅದನ್ನ, ಏನೋ ಡೆವಲಪ್ಮೆಂಟಲ್ ಏನೋ ಪರ್ಪಸ್ಗೆ ಅಥವಾ ಕನ್ಸ್ಟ್ರಕ್ಷನ್ ಆಫ್ ಹೌಸಸ್ ಮತ್ತೆ ಸೈಟ್ಸ್ಗೆ ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಸೊ ಈ ತರ ಪ್ರದೇಶಗಳನ್ನ ತೆರವುಗೊಳಿಸ್ತಕ್ಕಂಥದ್ದು ಮತ್ತೆ ಟ್ಯಾಂಕ್ಸ್ ನ ಡಿಸಿಲ್ಟ್ ಮಾಡ್ತಕ್ಕಂಥದ್ದು ಅಂದ್ರೆ ಅದರಲ್ಲಿರ್ತಕ್ಕಂಥ ಮಡ್ ಏನಿರುತ್ತೆ, ಮಣ್ಣು ಏನಿರುತ್ತೆ ಅದನ್ನ ತೆಗಿತಕ್ಕಂಥದ್ದು. ಸೊ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಸೊ ಈ ಒಂದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಟುಗೆದರ್ ಆರ್ ಪರ್ಫಾರ್ಮಿಂಗ್ ಟು ಮೇಕ್ ಶೋರ್ ದಟ್ ವಾಟರ್ ಬಾಡೀಸ್ ಆರ್ ಪ್ರೊಟೆಕ್ಟೆಡ್. ಸೊ ಅದರಲ್ಲಿ ಇನ್ನೊಂದು ಪ್ರಮುಖ ಯೋಜನೆ ಏನಂದ್ರೆ ಅಟಲ್ ಭೂಜಲ್ ಯೋಜನಾ ಅಂತ ಕರಿತೀವಿ. ಸೊ ಇದನ್ನ 2019ರಲ್ಲಿ ಲಾಂಚ್ ಮಾಡಲಾಗಿತ್ತು. ಇಟ್ ಹ್ಯಾಸ್ ಇಟ್ಸ್ ಗೋಲ್ ಆಫ್ ಡೆಮಾನ್ಸ್ಟ್ರೇಟಿಂಗ್ ಕಮ್ಯುನಿಟಿ ಲೆಡ್ ಸಸ್ಟೈನಬಲ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ವಿಚ್ ಕ್ಯಾನ್ ಬಿ ಟೇಕನ್ ಟು ಸ್ಕೇಲ್. ಅಂದ್ರೆ ಸಾಮೂಹಿಕವಾಗಿ ಒಂದು ಸುಸ್ಥಿರ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್, ಸೊ ಈ ಅಂತರ್ಜಲವನ್ನ ಕಾಪಾಡಲಿಕ್ಕೆ ಒಂದು ವ್ಯವಸ್ಥೆ ಏನಿದೆ ಇದನ್ನ ಕಮ್ಯುನಿಟಿ ಮಟ್ಟದಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. The major objective of the scheme is to improve the management of groundwater resources. ಈ ಗ್ರೌಂಡ್ ವಾಟರ್ ಏನಿರುತ್ತೆ, ಅಂತರ್ಜಲ ನೀರ್ ಏನಿರುತ್ತೆ ಅದನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಇನ್ ಸೆಲೆಕ್ಟೆಡ್ ವಾಟರ್ ಸ್ಟ್ರೆಸ್ಡ್ ಏರಿಯಾಸ್ ಇನ್ ಐಡೆಂಟಿಫೈಡ್ ಸ್ಟೇಟ್ಸ್ ಲೈಕ್, ಸೊ ಇಲ್ಲಿ ಸೆಲೆಕ್ಟೆಡ್ ಸ್ಟೇಟ್ಸ್ ನ ಇದರಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್ ಮತ್ತೆ ಉತ್ತರ ಪ್ರದೇಶ್ ರಾಜ್ಯಗಳನ್ನ ಈ ಒಂದು ಸ್ಕೀಮ್ಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದರಲ್ಲಿ ಎರಡನೇ ಸ್ಕೀಮ್ ಯಾವುದು ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಸೊ ಇದನ್ನ ನಾವು ಮನ್ರೇಗಾ ಅಂತ ಕರಿತೀವಿ. ಸೊ ಮನ್ರೇಗಾ ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಮಿನಿಮಮ್ ಏನಿರುತ್ತೆ, ಮಿನಿಮಮ್ ಲೇಬರ್ ಪ್ರೊವೈಡ್ ಮಾಡೋದು ಅಂತ ನಮ್ಗೆಲ್ಲ ಗೊತ್ತು. ಬಟ್ ದೇ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಒನ್ ಮೋರ್ ಆಕ್ಟಿವಿಟಿ, ದಟ್ ಈಸ್ ಕನ್ಸರ್ವೇಶನ್ ಆಫ್ ವಾಟರ್ ಕೂಡ ಇರುತ್ತೆ. ಸೊ ಅದು ಏನೇನ್ ಮಾಡುತ್ತಂದ್ರೆ ಮನ್ರೇಗಾ ಏನ್ ಮಾಡುತ್ತಂದ್ರೆ ಇಟ್ ಆಲ್ಸೋ ಹ್ಯಾಸ್ ಪ್ರೊವಿಷನ್ಸ್ ಫಾರ್ ಪಬ್ಲಿಕ್ ವರ್ಕ್ಸ್ ರಿಲೇಟಿಂಗ್ ಟು ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಈ ಸ್ವಾಭಾವಿಕ ಸಂಪನ್ಮೂಲಗಳ ನಿರ್ವಹಣೆ ಕೂಡ ಇದರಲ್ಲಿ ಬರ್ತಕ್ಕಂತ ಒಂದು ಕಾಂಪೊನೆಂಟ್ ಆಗಿರುತ್ತೆ. ವಾಟರ್ ಕನ್ಸರ್ವೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಟು ಆಗ್ಮೆಂಟ್ ಅಂಡ್ ಇಂಪ್ರೂವ್ ಗ್ರೌಂಡ್ ವಾಟರ್ ಲೈಕ್ ಅಂಡರ್ ಗ್ರೌಂಡ್ ಡೈಕ್ಸ್, ಅರ್ಥನ್ ಡ್ಯಾಮ್ಸ್, ಸ್ಟಾಪ್ ಡ್ಯಾಮ್ಸ್, ಚೆಕ್ ಡ್ಯಾಮ್ಸ್, ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಇನ್ ದಿ ಪಬ್ಲಿಕ್ ಬಿಲ್ಡಿಂಗ್. ಸೊ ಇದರಲ್ಲಿ ಮನ್ರೇಗಾ ಅಲ್ಲಿ ಕೂಡ ಕೆಲವೊಂದು ಕಾಂಪೊನೆಂಟ್ಸ್ ಇರುತ್ತೆ. ಸೊ ಅದು ಕೂಡ ಈ ಡ್ಯಾಮ್ಸ್ ನ ನಿರ್ಮಾಣ ಮಾಡೋದ್ರ ಮುಖಾಂತರ, ಈ ಅಣೆಕಟ್ಟುಗಳನ್ನ ಅಂದ್ರೆ ಅಣೆಕಟ್ಟುಗಳು ಅಂದ್ರೆ ನಾಟ್ ಬಿಗ್ ಡ್ಯಾಮ್ಸ್, ಅರ್ಧನ್ ಡ್ಯಾಮ್ಸ್ ಅಂತ ಕರಿತೀವಿ, ಮಣ್ಣಿನಲ್ಲಿ ಮಾಡ್ತಕ್ಕಂತ ಒಂದು ಅಣೆಕಟ್ಟುಗಳು, ಸ್ಟಾಪ್ ಡ್ಯಾಮ್ಸ್, ಚೆಕ್ ಡ್ಯಾಮ್ಸ್ ಮತ್ತೆ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಈ ಮನ್ರೇಗಾ ಸ್ಕೀಮ್ ಅಲ್ಲಿ ಬರ್ತಕ್ಕಂತ ಒಂದು ವಾಟರ್ ಕನ್ಸರ್ವೇಷನ್ ಕಾಂಪೊನೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಆರ್ಟಿಕಲ್ ನಂಬರ್ 5, ಸ್ಟೇಟಸ್ ಆಫ್ ಸ್ಟೇಟ್ಸ್ ಕವರ್ಡ್ ಅಂಡರ್ ಜಲಶಕ್ತಿ ಅಭಿಯಾನ್. ಸೊ ಜಲಶಕ್ತಿ ಅಭಿಯಾನ್ ಅಲ್ಲಿ ಕವರ್ ಆಗಿರ್ತಕ್ಕಂಥ ರಾಜ್ಯಗಳ ಸ್ಟೇಟಸ್ ನ ಚೆಕ್ ಮಾಡೋಣ. ಸೊ ಜಲಶಕ್ತಿ ಅಭಿಯಾನ್ ಟೈಮ್ ಬೌಂಡ್ ಮಿಷನ್ ಮೋಡ್ ವಾಟರ್ ಕನ್ಸರ್ವೇಷನ್ ಕ್ಯಾಂಪೇನ್. ಸೊ ದಿಸ್ ವಾಸ್ ಲಾಂಚ್ಡ್ ಇನ್ ದ ಇಯರ್ ಜುಲೈ 2019 ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇಟ್ ವಾಸ್ ಟೇಕನ್ ಅಪ್ ಇನ್ 1592 ಬ್ಲಾಕ್ಸ್ ಔಟ್ ಆಫ್ 2836 ಬ್ಲಾಕ್ಸ್ ಆಫ್ 256 ವಾಟರ್ ಸ್ಟ್ರೆಸ್ಡ್ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಕಂಟ್ರಿ ಇನ್ ಟೂ ಫೇಸಸ್. ಅಂದ್ರೆ ಇದನ್ನ ಎರಡು ಹಂತಗಳಲ್ಲಿ 256 ವಾಟರ್ ಸ್ಟ್ರೆಸ್ಡ್ ಡಿಸ್ಟ್ರಿಕ್ಟ್ಸ್ ಏನಿರುತ್ತೆ ಅಂದ್ರೆ ಅಲ್ಲಿ ಜಲ ಸಂಪನ್ಮೂಲ ಕಡಿಮೆ ಇರತಕ್ಕಂತ ಜಿಲ್ಲೆಗಳಲ್ಲಿ ಒಟ್ಟು 2836 ಬ್ಲಾಕ್ಸ್ ಅಂದ್ರೆ ಪ್ರದೇಶಗಳನ್ನ ಗುರುತಿಸಲಾಗಿರುತ್ತೆ. ಬಟ್ ಅದರಲ್ಲಿ 1592 ಪ್ರದೇಶಗಳನ್ನ
ಈ ಒಂದು ಕಾರ್ಯಕ್ರಮದಡಿಯಲ್ಲಿ ತೆಗೆದುಕೊಂಡಿರ್ತಾರೆ ಎರಡು ಹಂತಗಳಲ್ಲಿ. ಸೊ ಇದರಲ್ಲಿ ಫಸ್ಟ್ ಫೇಸ್ ಫ್ರಾಮ್ 1 July ಟು 30th September 2019 ಫಾರ್ ಆಲ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್. ಸೊ ಮೊದಲ ಹಂತದಲ್ಲಿ 1 July ಇಂದ 31 September 2019ರವರೆಗೂ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಕನ್ಸಿಡರ್ ಮಾಡಿರ್ತಾರೆ. ಎರಡನೇ ಹಂತ 1 October ಟು 30th November 2019ಗೆ ಕಂಪ್ಲೀಟ್ ಆಗಿರುತ್ತೆ. ಫಾರ್ ಸ್ಟೇಟ್ಸ್ ಅಂಡ್ ಯುಟಿಸ್ ರಿಸೀವಿಂಗ್ ದಿ ರಿಟ್ರೀಟಿಂಗ್ ಮಾನ್ಸೂನ್ ಆಂಧ್ರಪ್ರದೇಶ್ ಕರ್ನಾಟಕ ಪುದುಚೇರಿ ಅಂಡ್ ತಮಿಳ್ನಾಡು. ಅಂದ್ರೆ ಎಲ್ಲಿ ರಿಟ್ರೀಟಿಂಗ್ ಮಾನ್ಸೂನ್ ಬರುತ್ತೋ ಆಂಧ್ರಪ್ರದೇಶ ಕರ್ನಾಟಕ ಪುದುಚೇರಿ ಮತ್ತೆ ತಮಿಳ್ನಾಡು ರಾಜ್ಯಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಇನ್ ಕಂಟಿನ್ಯೂಷನ್ ಟು ಜಲ್ ಶಕ್ತಿ ಅಭಿಯಾನ್, ದಿ ಜಲ್ ಶಕ್ತಿ ಅಭಿಯಾನ್ ಕ್ಯಾಚ್ ದಿ ರೈನ್. ಸೊ ಇದನ್ನ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲೂ ಡಿಸ್ಕಸ್ ಮಾಡಿದ್ವಿ. ಕ್ಯಾಂಪೇನ್ ವಾಸ್ ಲಾಂಚ್ ಬೈ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಟು ಕನ್ಸರ್ವ್ ರೈನ್ ವಾಟರ್ ವಿತ್ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್ ಇನ್ ದ ಕಂಟ್ರಿ ಡ್ಯೂರಿಂಗ್ ದ ಪ್ರೀ ಮಾನ್ಸೂನ್ ಅಂಡ್ ಮಾನ್ಸೂನ್ ಪೀರಿಯಡ್, ದಟ್ ಈಸ್ ಫ್ರಮ್ 22nd March 2021 ಟು 30th November 2021. ಸೊ ಇದನ್ನ ಇವಾಗ ಎಕ್ಸ್ಟೆಂಡ್ ಮಾಡಿ, ಸೊ ಅದಕ್ಕೆ ಇನ್ನೊಂದು ಟ್ಯಾಗ್ ಲೈನ್ ಆಡ್ ಮಾಡಿರ್ತಾರೆ. ಅದೇನು ಅಂದ್ರೆ ಕ್ಯಾಚ್ ದಿ ರೈನ್ ಅನ್ನೋದನ್ನ ಪ್ರೈಮ್ ಮಿನಿಸ್ಟರ್ ಅವರು ಲಾಂಚ್ ಮಾಡಿರ್ತಾರೆ. ಸೊ ಇಲ್ಲಿ ಪ್ರೀ ಮಾನ್ಸೂನ್, ಸೊ ಮಳೆಗಾಲದ ಮುಂಚೆ ಮತ್ತು ಮಳೆಗಾಲದ ಸಮಯದಲ್ಲಿ ಅಂದ್ರೆ 22nd March 2021 ಇಂದ 30th November 2021 ವರೆಗೂ ಈ ವಾಟರ್ ಏನಿರುತ್ತೆ, ಏನೋ ಬೋತ್ ಹಳ್ಳಿಗಳಲ್ಲಿ ಮತ್ತು ಅರ್ಬನ್ ಏರಿಯಾಸ್ಗಳಲ್ಲಿ. ಸೊ ಮೇಕಿಂಗ್ ಶೋರ್ ದಟ್ ಪೀಪಲ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಮಳೆ ಕೊಯ್ಲಿನಲ್ಲಿ ಸೊ ಈ ಎಲ್ಲಾ ಜನರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಈ ಒಂದು ಸ್ಕೀಮ್ನ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ವೈಲ್ ಜಲ್ ಶಕ್ತಿ ಅಭಿಯಾನ್ 2019 ವಾಸ್ ಟೇಕನ್ ಅಪ್ ಇನ್ 256 ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್ಸ್ ಇನ್ ಆಲ್ ಸ್ಟೇಟ್ಸ್ ಆಫ್ ದಿ ಕಂಟ್ರಿ. ಸೊ ಜಲ್ ಶಕ್ತಿ ಅಭಿಯಾನ್ CTR ಕ್ಯಾಂಪೇನ್ ಇನ್ ದಿ ಕರೆಂಟ್ ಇಯರ್ ಹ್ಯಾಸ್ ಬೀನ್ ಟೇಕನ್ ಅಪ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್ ಆಫ್ ಆಲ್ ಸ್ಟೇಟ್ಸ್ ಅಕ್ರಾಸ್ ದಿ ಕಂಟ್ರಿ. ಸೊ ಇದರಲ್ಲಿ ಜಲ್ ಶಕ್ತಿ ಅಭಿಯಾನ್ 2019 ಏನಿರುತ್ತೆ, ಸೊ 256 ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾತ್ರ ಇದನ್ನ ತೆಗೆದುಕೊಂಡಿರ್ತಾರೆ. ಅಂದ್ರೆ ಎಲ್ಲಿ ವಾಟರ್ ಸ್ಕೇರ್ಸಿಟಿ ಜಾಸ್ತಿ ಇರತಕ್ಕಂತ 256 ಜಿಲ್ಲೆಗಳಲ್ಲಿ ಈ ಒಂದು ಜಲಶಕ್ತಿ ಅಭಿಯಾನ್ 2019 ಕೈಗೊಂಡಿರ್ತಾರೆ. ಆದರೆ ಈ ಜಲಶಕ್ತಿ ಅಭಿಯಾನ್ ಕ್ಯಾಚ್ ದಿ ರೈನ್ ಕ್ಯಾಂಪೇನ್ ಏನಿರುತ್ತೆ, ಸೊ ಇದನ್ನ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಎಲ್ಲಾ ಜಿಲ್ಲೆಗಳು ಎಲ್ಲಾ ರಾಜ್ಯಗಳ ಎಲ್ಲಾ ಜಿಲ್ಲೆಗಳನ್ನ ಈ ಒಂದು ಅಭಿಯಾನದಲ್ಲಿ ಕನ್ಸಿಡರ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಯುನೋ ಡೀಟೇಲ್ಸ್ ಅಬೌಟ್ JSA CTR ಜಲ್ ಶಕ್ತಿ ಅಭಿಯಾನ್ ಕ್ಯಾಚ್ ದಿ ರೈನ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ವಿತ್ 5 ಫೋಕಸ್ಡ್ ಇಂಟರ್ವೆನ್ಷನ್ಸ್. ಅದ್ಯಾವುದು ಅಂದ್ರೆ ನಂಬರ್ 1 ಇಂಟೆನ್ಸಿವ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ವಾಟರ್ ಕನ್ಸರ್ವೇಷನ್. ಸೊ ಇದರಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಈ ವಾಟರ್ ಏನಿರುತ್ತೆ ಅದನ್ನ ಕನ್ಸರ್ವ್ ಮಾಡ್ತಕ್ಕಂತ ಕೆಲವೊಂದು ಏನೋ ಪ್ರೋಗ್ರಾಮ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ದೇ ಆರ್ ಆಲ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ಆಲ್ ದ ಮೆಥಡ್ಸ್. ಸೊ ಸೆಕೆಂಡ್ 1 ಎನ್ಯುಮರೇಟಿಂಗ್ ಜಿಯೋ ಟ್ಯಾಗಿಂಗ್ ಅಂಡ್ ಮೇಕಿಂಗ್ ಇನ್ವೆಂಟ್ರಿ ಆಫ್ ಆಲ್ ವಾಟರ್ ಬಾಡೀಸ್. ಅಂದ್ರೆ ಎಲ್ಲೆಲ್ಲಿ ವಾಟರ್ ಬಾಡೀಸ್ ಜಾಸ್ತಿ ಇರುತ್ತೋ ಅದನ್ನ ಜಿಯೋ ಟ್ಯಾಗ್ ಮಾಡ್ತಕ್ಕಂಥದ್ದು ಇದರ ಎರಡನೇ ಫೋಕಸ್ಡ್ ಇಂಟರ್ವೆನ್ಷನ್ ಆಗಿರುತ್ತೆ. ಇಲ್ಲಿ ಪ್ರಿಪರೇಷನ್ ಆಫ್ ಸೈಂಟಿಫಿಕ್ ಪ್ಲಾನ್ಸ್ ಫಾರ್ ವಾಟರ್ ಕನ್ಸರ್ವೇಷನ್ ಬೇಸ್ಡ್ ಆನ್ ಇಟ್. ಸೊ ನಾವು ವಾಟರ್ ಎಲ್ಲೆಲ್ಲಿ ಇದೆ ಅದನ್ನ ಜಿಯೋ ಟ್ಯಾಗ್ ಮಾಡಿದ ನಂತರ ಅದನ್ನ ಹೇಗೆ ಕನ್ಸರ್ವ್ ಮಾಡಬಹುದು ಅನ್ನೋ ಪ್ಲಾನ್ಸ್ ನ ಮಾಡಲಾಗುತ್ತೆ. ಸೊ ಮೂರನೇದು ಸೆಟ್ಟಿಂಗ್ ಅಪ್ ಜಲಶಕ್ತಿ ಕೇಂದ್ರಸ್ ಇನ್ ಆಲ್ ಡಿಸ್ಟ್ರಿಕ್ಟ್. ಸೊ ಎಲ್ಲ ಜಿಲ್ಲೆಗಳಲ್ಲೂ ಜಲಶಕ್ತಿ ಕೇಂದ್ರಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಅದಾದ್ಮೇಲೆ ಇಂಟೆನ್ಸಿವ್ ಎಫಾರೆಸ್ಟೇಷನ್, ಈ ಅರಣ್ಯ ನಾಶವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಅವೇರ್ನೆಸ್ ಜನರೇಷನ್, ಸೊ ಜನರಲ್ಲಿ ಈ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಇದು 5 ಈ ಒಂದು ಜಲಶಕ್ತಿ ಅಭಿಯಾನ್ ಮತ್ತೆ ಕ್ಯಾಚ್ ದಿ ರೈನ್ ಏನೋ ರೈನ್ ಅನ್ನೋದರ ಪ್ರಮುಖ ಫೋಕಸ್ಡ್ ಏರಿಯಾಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ 6th ಆರ್ಟಿಕಲ್. ಸೊ ದಿಸ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ಟಾರ್ಪಿಡೋ ಸಿಸ್ಟಮ್ ಗೆಟ್ ಸಕ್ಸಸ್ಫುಲಿ ಲಾಂಚ್ ಫ್ರಮ್ ಯುನೋ ವೀಲರ್ ಐಲ್ಯಾಂಡ್ ಇನ್ ಒಡಿಶಾ. ಸೊ ಇಲ್ಲಿ ಏನ್ ಮಾಡ್ತಾರಂದ್ರೆ ಈ ಟಾರ್ಪಿಡೋ ಏನಿರುತ್ತೆ, ಸೊ ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು, ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಯುನೋ ಸೂಪರ್ಸಾನಿಕ್ ಮಿಸೈಲ್ ಏನಿರುತ್ತೆ ಅದಕ್ಕೆ ಟಾರ್ಪಿಡೋನ ಅಟ್ಯಾಚ್ ಮಾಡಿ ನಂತರ ಅದನ್ನ ಲಾಂಚ್ ಮಾಡಲಾಗುತ್ತೆ. ಸೊ ಇದರಿಂದ ಅದರ ಸ್ಪೀಡ್ ಮತ್ತೆ ಅಕ್ಯುರೇಸಿ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಇದನ್ನ ಡೈರೆಕ್ಟ್ ಕೂಡ ಲಾಂಚ್ ಮಾಡಬಹುದು ಟಾರ್ಪಿಡೋನ, ಅಥವಾ ಇವಾಗ ಹೊಸದಾಗಿ ಫೈಂಡ್ ಔಟ್ ಮಾಡಿರೋದೇನು ಅಂದ್ರೆ ಸೂಪರ್ಸಾನಿಕ್ ಮಿಸೈಲ್ ಜೊತೆನೂ ಲಾಂಚ್ ಮಾಡಬಹುದು. ಸೊ ಈ ಒಂದು ಸಿಸ್ಟಮ್ ನ ಡೆವಲಪ್ ಮಾಡಿರೋದು ನನ್ ಅದರ್ ದನ್ DRDO. ಸೊ ದಿಸ್ ಸಿಸ್ಟಮ್ ಇಸ್ ನೆಕ್ಸ್ಟ್ ಜನರೇಷನ್ ಮಿಸೈಲ್ ಬೇಸ್ಡ್ ಸ್ಟ್ಯಾಂಡ್ ಆಫ್ ಟಾರ್ಪಿಡೋ ಡೆಲಿವರಿ ಸಿಸ್ಟಮ್. ಸೊ ಇದನ್ನ ನಾವು ನೆಕ್ಸ್ಟ್ ಜನರೇಷನ್ ಅಂತ ಕರಿತೀವಿ, ಯಾಕಂದ್ರೆ ಇಷ್ಟು ದಿನ ನಾವು ಬರೀ ಟಾರ್ಪಿಡೋನ ಡೈರೆಕ್ಟ್ ಆಗಿ ಲಾಂಚ್ ಮಾಡ್ತಾ ಇದ್ವಿ. ಸೊ ಇವಾಗ ಅದನ್ನ ಮಿಸೈಲ್ ಜೊತೆ ಲಾಂಚ್ ಮಾಡಬಹುದಾಗಿರುತ್ತೆ. ದಿಸ್ ಸಿಸ್ಟಮ್ ಹ್ಯಾಸ್ ಬಿನ್ ಡಿಸೈನ್ ಟು ಎನ್ಹಾನ್ಸ್ ಆಂಟಿ ಸಬ್ಮರೈನ್ ವಾರ್ಫೇರ್ ಅಂಡ್ ಕೆಪಬಿಲಿಟಿ
ಫಾರ್ ಬಿಹೈಂಡ್ ದಿ ಕನ್ವೆನ್ಷನಲ್ ರೇಂಜ್ ಆಫ್ ಟಾರ್ಪಿಡೋ ಅಂದ್ರೆ ಟಾರ್ಪಿಡೋ ನಾರ್ಮಲ್ ಆಗಿ ಏನ್ ಕವರ್ ಮಾಡ್ತಾ ಇತ್ತು ಇದನ್ನ ನಾವು ಅಂಡರ್ ವಾಟರ್ ಯೂಸ್ ಮಾಡ್ತೀವಿ ಆಕ್ಚುಲಿ ಅದಕ್ಕೆ ಅದನ್ನ ಆಂಟಿ ಸಬ್ಮರೈನ್ ವಾರ್ಫೇರ್ ಅಂತ ಕರಿತೀವಿ ಸೊ ಅದು ನಾರ್ಮಲ್ ಆಗಿ ಏನ್ ಟಾರ್ಗೆಟ್ ರೀಚ್ ಆಗ್ತಾ ಇತ್ತು ಅದಿನ್ನು ಯುನೋ ಜಾಸ್ತಿ ಆಗುತ್ತೆ ವಿತ್ ದಿ ಹೆಲ್ಪ್ ಆಫ್ ಯುನೋ ಸೂಪರ್ ಸಾನಿಕ್ ಮಿಸೈಲ್ ಯೂಸ್ ಮಾಡೋದ್ರಿಂದ ಅದರ ರೇಂಜ್ ಏನಾಗುತ್ತೆ ಅದಿನ್ನು ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಇನ್ನೂ ಜಾಸ್ತಿ ದೂರಕ್ಕೆ ಅದನ್ನ ಟಾರ್ಗೆಟ್ ಮಾಡಬಹುದಾಗಿರುತ್ತೆ ದಿಸ್ ಕ್ಯಾನಿಸ್ಟರ್ ಬೇಸ್ಡ್ ಮಿಸೈಲ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಕನ್ಸಿಸ್ಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಲೈಕ್ ಟೂ ಸ್ಟೇಜ್ ಸಾಲಿಡ್ ಪ್ರೊಪಲ್ಷನ್ ಇರುತ್ತೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ಆಕ್ಚುಯೇಟರ್ಸ್ ಮತ್ತೆ ಪ್ರಿಸಿಷನ್ ಇನರ್ಷಿಯಾ ನ್ಯಾವಿಗೇಷನ್ಸ್ ಕೂಡ ಇರುತ್ತೆ ಸೊ ದೀಸ್ ಆರ್ ಆಲ್ ಟೆಕ್ನಿಕಲ್ ಡೀಟೇಲ್ಸ್ ಆಗಿರುತ್ತೆ ದಿ ಮಿಸೈಲ್ ಇಸ್ ಲಾಂಚ್ ಫ್ರಮ್ ದಿ ಗ್ರೌಂಡ್ ಮೊಬೈಲ್ ಲಾಂಚರ್ ಅಂಡ್ ಇಟ್ ಕ್ಯಾನ್ ಕವರ್ ಅ ರೇಂಜ್ ಆಫ್ ಅ ಡಿಸ್ಟೆನ್ಸ್ ಸೊ ಇದು ತುಂಬಾ ಬಹಳ ಡಿಸ್ಟೆನ್ಸ್ ನ ಕ್ರಮಿಸುತ್ತೆ ಬಟ್ ಇದು ಈವನ್ ದೋ ಇಟ್ ಇಸ್ ಯೂಸ್ಡ್ ಆಸ್ ಆಂಟಿ ಸಬ್ಮರೈನ್ ಅಂದ್ರೆ ಅಂಡರ್ ವಾಟರ್ ಯೂಸ್ ಮಾಡಿದ್ರು ಅದರ ಟೆಸ್ಟಿಂಗ್ ಮಾತ್ರ ಆನ್ ದಿ ಗ್ರೌಂಡ್ ಮಾಡಿರ್ತಾರೆ ದಿ ಸಿಸ್ಟಮ್ ವಿಲ್ ಫರ್ದರ್ ಎನ್ಹಾನ್ಸ್ ದಿ ಸ್ಟ್ರೆಂತ್ ಆಫ್ ಅವರ್ ನೇವಿ ಅಂಡ್ ಪ್ರಮೋಟ್ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಹರ್ನೇಸಿಂಗ್ ಆಫ್ ಎಕ್ಸ್ಪರ್ಟೈಸ್ ಅಂಡ್ ಕೇಪಬಿಲಿಟೀಸ್ ಸೊ ನಮ್ಮ ನೇವಿಯಲ್ಲಿ ಸೆಲ್ಫ್ ರಿಲಯನ್ಸ್ ಏನಿದೆ ಸ್ವಾವಲಂಬನೆ ಏನಿದೆ ಇನ್ ಡಿಫೆನ್ಸ್ ಸೊ ರಕ್ಷಣಾ ಒಂದು ಕ್ಷೇತ್ರದಲ್ಲಿ ನಾವು ಏನೋ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ರಿ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಇಂದ ನಮ್ಮ ಒಂದು ಸ್ವಾವಲಂಬನೆ ಏನಿದೆ ಸೊ ಅದು ಇನ್ನೂ ಜಾಸ್ತಿ ಆಗಲಿದೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಆರ್ಟಿಕಲ್ ಸೊ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ಗೆ ಸಂಬಂಧಪಟ್ಟ ಹಾಗೆ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ಗೆ ಒಂದು ಕೊಲಾಬ್ರೇಷನ್ ಆಗಿರುತ್ತೆ ಸೊ ಆ ಕೊಲಾಬ್ರೇಷನ್ ಯಾವ್ದ್ಯಾವ್ದು ಅಂತ ನೋಡ್ಕೊಳ್ಳಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL ಏನೋ ಇದನ್ನ ನಾವು ಮಹಾರತ್ನ ಅಂತ ಕರಿತೀವಿ ಸೊ ಆಕ್ಚುಲಿ ತ್ರೀ ಟೈಪ್ಸ್ ಆಫ್ ಏನೋ ಕ್ಯಾಟಗರೀಸ್ ಇರುತ್ತೆ ಒಂದನ್ನ ಮಹಾರತ್ನ ಇನ್ನೊಂದನ್ನ ನವರತ್ನ ಇನ್ನೊಂದನ್ನ ಮಿನಿ ರತ್ನ ಅಂತ ಕರಿತೀವಿ ಸೊ ಈ ಒಂದು ಮಹಾರತ್ನ ನವರತ್ನ ಮಿನಿ ರತ್ನಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನ ನಾವು ಇನ್ನೊಂದು ದಿನ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀವಿ ಬಟ್ ಜಸ್ಟ್ ರಿಮೆಂಬರ್ ದಟ್ BPCL ಈಸ್ ಒನ್ ಮಹಾರತ್ನ ಅಂಡ್ ಫಾರ್ಚೂನ್ ಗ್ಲೋಬಲ್ 500 ಕಂಪನಿ ಹ್ಯಾಸ್ ಕೊಲಾಬರೇಟೆಡ್ ವಿತ್ ಯುನೋ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಟು ಸ್ಕೇಲ್ ಅಪ್ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಟೆಕ್ನಾಲಜಿ ಫಾರ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಸೊ ಈ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಈ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಯುನೋ ಈ ಸಂಸ್ಥೆಗಳು ಅಂದರೆ BPCL ಅಂಡ್ ಫಾರ್ಚೂನ್ ಗ್ಲೋಬಲ್ 500 ಕಂಪನಿ ಮತ್ತೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅವರು ಕೊಲಾಬರೇಟ್ ಮಾಡಿಕೊಂಡಿರ್ತಾರೆ ಸೊ ದಿಸ್ ಈಸ್ ಅ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನಿಷಿಯೇಟಿವ್ ಟು ಸಪೋರ್ಟ್ ಕಂಟ್ರೀಸ್ ಕಮಿಟ್ಮೆಂಟ್ ಟುವರ್ಡ್ಸ್ ಅಚೀವಿಂಗ್ ರಿನ್ಯೂವಲ್ ಎನರ್ಜಿ ಟಾರ್ಗೆಟ್ ಅಂಡ್ ರಿಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸಸ್ ಈ ಹಸಿರು ಮನೆ ಇಂಧನವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಮತ್ತೆ 2050 ವೇಳೆಗೆ ಏನೋ ನಮ್ಮ ರಿನ್ಯೂವಲ್ ಎನರ್ಜಿ ಟಾರ್ಗೆಟ್ ಏನಿದೆ 500 ಮೆಗಾವ್ಯಾಟ್ಸ್ ಆಫ್ ರಿನ್ಯೂವಲ್ ಎನರ್ಜಿ ನಾವೇನು ಪ್ರೊಡ್ಯೂಸ್ ಮಾಡಬೇಕು ಈ ಒಂದು ಟಾರ್ಗೆಟ್ನ ಅಚೀವ್ ಮಾಡಲಿಕ್ಕೆ ಈ ಇನಿಷಿಯೇಟಿವ್ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ ಸೊ ರಿಫೈನರೀಸ್ ಯೂಸ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಹೈಡ್ರೋಜನ್ ಫಾರ್ ಡಿಸಲ್ಫ್ಯೂರೈಸೇಷನ್ ಟು ಮೇಕ್ ಪೆಟ್ರೋಲ್ ಡೀಸೆಲ್ ಅಂಡ್ ಅದರ್ ಕೆಮಿಕಲ್ಸ್ ಸೊ ಇದರಲ್ಲಿ ಏನೋ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಹೈಡ್ರೋಜನ್ನ ಯೂಸ್ ಮಾಡಿಕೊಂಡು ಈ ಪೆಟ್ರೋಲ್ ಡೀಸೆಲ್ ಮತ್ತೆ ಅದರ್ ಕೆಮಿಕಲ್ಸ್ ಅಲ್ಲಿ ಇರ್ತಕ್ಕಂಥ ಸಲ್ಫರ್ ಕಂಟೆಂಟ್ನ ರಿಡ್ಯೂಸ್ ಮಾಡಬಹುದಾಗಿರುತ್ತೆ ಬಿಕಾಸ್ ಸಲ್ಫರ್ ಈಸ್ ಒನ್ ಆಫ್ ದಿ ಡೇಂಜರಸ್ ಪೊಲ್ಯೂಟೆಂಟ್ಸ್ ಆಗಿರುತ್ತೆ ಕರೆಂಟ್ಲಿ ಹೈಡ್ರೋಜನ್ ಇಸ್ ಮೇಡ್ ಅಟ್ ರಿಫೈನರಿ ವಯಾ ಸ್ಟೀಮ್ ರಿಫಾರ್ಮಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಬಟ್ ದಿಸ್ ರಿಸಲ್ಟ್ಸ್ ಇನ್ ಹೈ ಕಾರ್ಬನ್ ಎಮಿಷನ್ ಸೊ ಪ್ರಸ್ತುತವಾಗಿ ನಾವು ಗ್ರೀನ್ ಹೈಡ್ರೋಜನ್ನ ನ್ಯಾಚುರಲ್ ಗ್ಯಾಸ್ ಇಂದ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಬಟ್ ಪ್ರಾಬ್ಲಮ್ ಏನಂದ್ರೆ ನ್ಯಾಚುರಲ್ ಗ್ಯಾಸ್ ಇಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅದರಿಂದ ರಿಫೈನರ್ಸ್ ಆರ್ ಸೆಟ್ಟಿಂಗ್ ಅಪ್ ಲಾರ್ಜ್ ಸ್ಕೇಲ್ ಎಲೆಕ್ಟ್ರೋಲೈಸರ್ ಟು ಪ್ರೊಡ್ಯೂಸ್ ಸೊ ಇಲ್ಲಿ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಟೆಕ್ನಾಲಜಿ ಅಂತ ಹೇಳಿದ್ರಲ್ವಾ ಈ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಟೆಕ್ನಾಲಜೀಸ್ ನ ನಾವು ಯೂಸ್ ಮಾಡೋದ್ರಿಂದ ಗ್ರೀನ್ ಹೈಡ್ರೋಜನ್ ಫ್ರಮ್ ವಾಟರ್ ಅಂಡ್ ದೇರ್ ಬೈ ಡಿಕಾರ್ಬನೈಸ್ ಹೈಡ್ರೋಜನ್ ಪ್ರೊಡಕ್ಷನ್ ಸೊ ಇದರಿಂದ ನೀರಿನಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಹೈಡ್ರೋಜನ್ ನ ಉತ್ಪತ್ತಿ ಮಾಡ್ತಾ ಇದೀವಿ ಸೊ ಇದರಿಂದ ಈ ಡಿಕಾರ್ಬನೈಸ್ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗಿರ್ತೀವಿ ಅಂದ್ರೆ ಯಾವುದೇ ರೀತಿಯ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗೋದಿಲ್ಲ ಅದಕ್ಕೆ ನಾವು ಇದನ್ನ ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ ಸೊ ಆರ್ಟಿಕಲ್ ನಂಬರ್ 8 ಯುರೇನಿಯಂ ಫೌಂಡ್ ಇನ್ ಗ್ರೌಂಡ್ ವಾಟರ್ ಇನ್ ಕರ್ನಾಟಕ ವಿಲೇಜಸ್ ಸೊ ಕೆಮಿಕಲ್ ಅನಾಲೈಸಿಸ್ ಆಫ್ ಗ್ರೌಂಡ್ ವಾಟರ್ ಇನ್ 73 ವಿಲೇಜಸ್ ಆಫ್ ಕರ್ನಾಟಕ ಫೌಂಡ್ ಹೈ ಅಂಡ್ ಅನ್ಸೇಫ್ ಲೆವೆಲ್ಸ್ ಆಫ್ ಯುರೇನಿಯಂ ಕಾನ್ಸಂಟ್ರೇಷನ್ ಇನ್ 78% ಆಫ್ ದೀಸ್ ಲೊಕೇಶನ್ಸ್ ಅಂದ್ರೆ 73 ವಿಲೇಜಸ್ ಅಲ್ಲಿ ಈ ಸ್ಟಡಿ ಮಾಡಲಾಗಿದೆ ಈ ಮೋಸ್ಟ್ ಆಫ್ ದಿ ವಿಲೇಜಸ್ ಅಲ್ಲಿ ಏನಾಗಿದೆ ಅಂದ್ರೆ ಡೇಂಜರಸ್ ಲೆವೆಲ್ ಅಷ್ಟು ಯುರೇನಿಯಂ ಫೈಂಡ್ ಔಟ್ ಆಗಿದೆ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡ್ಸ್ ಅಪ್ಪರ್ ಸೇಫ್ಟಿ ಲಿಮಿಟ್ ಇಸ್ 30 micrograms ಪರ್ ಲೀಟರ್ ಅಂದ್ರೆ WHO ಪ್ರಕಾರ ಸೇಫ್ ಲಿಮಿಟ್ ಎಷ್ಟು ಅಂದ್ರೆ ನಾವು ಮಾತಾಡ್ತಾ ಇರೋದು ಯುರೇನಿಯಂ ಬಗ್ಗೆ ಸೇಫ್ ಲಿಮಿಟ್ ಎಷ್ಟಾಗಿರುತ್ತೆ ಅಂದ್ರೆ 1 ಲೀಟರ್ಗೆ 30 micrograms ಅಷ್ಟು ಇದ್ರೆ ಯಾವುದೇ ತೊಂದರೆ ಆಗೋದಿಲ್ಲ ಬಟ್
India's Atomic Energy Regulatory Body has set a high safety limit that is 60 micrograms per liter. WHO ಹೇಳುತ್ತೆ 30 micrograms per liter, but India's Atomic Energy Regulatory Board ಎಷ್ಟು ಹೇಳುತ್ತೆ ಅಂದ್ರೆ 60 micrograms per liter ಇದ್ರು ಅದೇನು ತೊಂದರೆ ಆಗಲ್ಲ ಅಂತ ಹೇಳುತ್ತೆ. ದಿ ಸ್ಟಡಿ ಕಂಡಕ್ಟೆಡ್ ಬೈ ದಿ ದಿವೇಚಾ ಸೆಂಟರ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನೋರು ಈ ಒಂದು ಸ್ಟಡಿನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ದಿ ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಇನ್ ಎನ್ವಿರಾನ್ಮೆಂಟ್ ರೇಡಿಯೋ ಆಕ್ಟಿವಿಟಿ ಮಂಗಳೂರು ಯೂನಿವರ್ಸಿಟಿ ಅಟ್ರಿಬ್ಯೂಟೆಡ್ ದಿ ಕಂಟಾಮಿನೇಷನ್ ಆಫ್ ನ್ಯಾಚುರಲ್ ಕಾಸ್ ನಾಟ್ ಡ್ಯೂ ಟು ಆಂಥ್ರೋಪೋಜೆನಿಕ್ ಆಕ್ಟಿವಿಟಿ. ಸೊ ಈ ಒಂದು ಕಲುಷಿತ ನೀರು ಯುರೇನಿಯಂ ನಿಂದ ಕಂಟಾಮಿನೇಟ್ ಆಗಿರ್ತಕ್ಕಂಥದ್ದು ಮಾನವನ ಚಟುವಟಿಕೆಗಳಿಂದ ಅಲ್ಲ, ಇದು ಸ್ವಾಭಾವಿಕ ಕಾರಣ ಅಂತ ಡಿಕ್ಲೇರ್ ಮಾಡಿರುತ್ತೆ. ಸೊ ಹಾಗಿದ್ರೆ ಸೈಂಟಿಸ್ಟ್ ಫೌಂಡ್ ದಟ್ ಯುರೇನಿಯಂ ಕಾನ್ಸಂಟ್ರೇಷನ್ ಎಕ್ಸೀಡ್ಸ್ 1000 ಮೈಕ್ರೋಗ್ರಾಮ್ಸ್ ಪರ್ ಲೀಟರ್. ಸೊ ದಿಸ್ ಇಸ್ ವೆರಿ ವೆರಿ ಡೇಂಜರಸ್. ಸೊ WHO ಅಪ್ರೂವ್ ಮಾಡಿರೋದು 30 ಮೈಕ್ರೋಗ್ರಾಮ್ಸ್, ಬಟ್ ಯುನೋ ಇಂಡಿಯನ್ ಆಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಅಪ್ರೂವ್ ಮಾಡಿರೋದು 60 ಮೈಕ್ರೋಗ್ರಾಮ್ಸ್ ವರೆಗೂ ಅಪ್ರೂವ್ ಮಾಡಿದ್ದಾರೆ. ಬಟ್ there are places where we have found 1000 micrograms per liter in one village each in Tumkur and Chitradurga districts, 5 in Kolar, 7 in Chikkabalapur. So Chikkabalapurada 7 ಹಳ್ಳಿಗಳಲ್ಲಿ, ಕೋಲಾರದ 5 ಹಳ್ಳಿಗಳಲ್ಲಿ, ಮತ್ತೆ ತುಮಕೂರಿನ ಒಂದು ಹಳ್ಳಿ, ಚಿತ್ರದುರ್ಗದ ಒಂದು ಹಳ್ಳಿಯಲ್ಲಿ ಯುನೋ 1000 ಮೈಕ್ರೋಗ್ರಾಮ್ ಪರ್ ಲೀಟರ್ ಇರ್ತಕ್ಕಂತ ಒಂದು ಕಂಟಾಮಿನೇಷನ್ ಫೈಂಡ್ ಔಟ್ ಆಗಿದೆ. ಸೊ ಇದರಿಂದ ಏನಾಗುತ್ತಂದ್ರೆ ಹೇಜಿನೆಸ್ ಆಫ್ ಮೈಂಡ್, ಹೆಡೇಕ್, ಲೋ ಗ್ರೇಡ್ ಫೀವರ್, ವಾಮಿಟಿಂಗ್, ಸೊ ಇವೆಲ್ಲ ಕಾಯಿಲೆಗಳು ಬರುತ್ತೆ. ಹೌಎವರ್ ಸೊ ಅಂದ್ರೆ ಕಡಿಮೆ ನಾವು ಶಾರ್ಟ್ ಟೈಮ್ ಎಕ್ಸ್ಪೋಸ್ ಆದಾಗ ಸೊ ಈ ಹೆಡೇಕ್ ಬರ್ತಕ್ಕಂಥದ್ದು, ಫೀವರ್ ಬರ್ತಕ್ಕಂಥದ್ದು, ವಾಮಿಟಿಂಗ್ ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಆಗಿರುತ್ತೆ. ಬಟ್ ಲಾಂಗ್ ಟರ್ಮ್ ಎಕ್ಸ್ಪೋಜರ್ ಆದಾಗ, ಸೊ ಪೀರಿಯಡ್ ಆಫ್ ಮಂತ್ಸ್ ಟು ಇಯರ್ಸ್ ಆದಾಗ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್, ಲಿವರ್ ಮತ್ತೆ ಬೋನ್ಸ್ ಮತ್ತೆ ಲಂಗ್ಸ್ಗೆ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ರಿಸರ್ಚರ್ಸ್ ರೋಟ್ ದಟ್ ನನ್ ಆಫ್ ದಿ ಬೋರ್ವೆಲ್ಸ್ ಫ್ರಮ್ ವಿಚ್ ದಿ ವಾಟರ್ ಹ್ಯಾಡ್ ಬಿನ್ ಸ್ಯಾಂಪಲ್ಡ್ ವರ್ ಎನಿವೇರ್ ನಿಯರ್ ದಿ ವಿಸಿನಿಟಿ ಆಫ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಆರ್ ಅರ್ಬನ್ ವೇಸ್ಟ್ ಡಿಸ್ಪೋಸಲ್ ಚಾನೆಲ್ಸ್. ಅಂದ್ರೆ ಅವ್ರು ಏನೇನು ಸ್ಟಡಿ ಮಾಡಿದ್ರಲ್ಲ ವಾಟರ್ ಬೋರ್ವೆಲ್ಸ್ ಎಲ್ಲ, ಸೊ ಅವೆಲ್ಲೂ ಯಾವುದೇ ಒಂದು ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಾಗ್ಲಿ ಅಥವಾ ವೇಸ್ಟ್ ಡಿಸ್ಪೋಸಲ್ ಚಾನೆಲ್ಸ್ಗಾಗಿ ಆಗ್ಲಿ ಹತ್ರ ಇರೋದಿಲ್ಲ. ಹತ್ರ ಇದ್ದಿದ್ರೆ ಸೊ ಅಲ್ಲಿಂದ ಕಂಟಾಮಿನೇಟ್ ಆಗಿದೆ ಅಂತ ಹೇಳ್ಬೋದಾಗಿತ್ತು. ಬಟ್ ಅದ್ಯಾವುದು ಹತ್ರ ಇಲ್ದಿರೋದ್ರಿಂದ ಸ್ವಾಭಾವಿಕವಾಗಿ ಇಲ್ಲಿ ಯುರೇನಿಯಂ ಸೇರ್ಕೊಂಡಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ದಿ ರಿಸರ್ಚರ್ಸ್ ಸ್ಟ್ರೆಸ್ ದಟ್ ಹೈ ಯುರೇನಿಯಂ ಕಾನ್ಸಂಟ್ರೇಷನ್ ಇಸ್ ಅ ರಿಸಲ್ಟ್ ಆಫ್ ಡಿಕ್ಲೈನ್ ಇನ್ ಗ್ರೌಂಡ್ ವಾಟರ್ ಟೇಬಲ್ ಪ್ಲಸ್ ದಿ ಜಿಯೋಲಾಜಿಕಲ್ ಮೇಕಪ್ ಆಫ್ ಕರ್ನಾಟಕ. ಸೊ ಇದಕ್ಕೆ ಅವರು ಪ್ರಮುಖವಾಗಿ ಹೇಳ್ತಾ ಇರ್ತಕ್ಕಂಥ ಕಾರಣ ಏನು ಅಂದ್ರೆ ಈ ಗ್ರೌಂಡ್ ವಾಟರ್, ಈ ಅಂತರ್ಜಲ ಏನೋ ನೀರು ಕಡಿಮೆ ಆಗ್ತಕ್ಕಂಥದ್ದು, ಮತ್ತೆ ಜಿಯೋಲಾಜಿಕಲ್ ಮೇಕಪ್ ಆಫ್ ಕರ್ನಾಟಕ. ಸೊ ಕರ್ನಾಟಕ ಜಿಯೋಲಾಜಿಕಲ್ ಮೇಕಪ್ ಏನಿದೆ ಅಂದ್ರೆ ಭೌಗೋಳಿಕ ರಚನೆ ಏನಿದೆ, ಸೊ ಇದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಬೀಯಿಂಗ್ ಡಾಮಿನೆಂಟ್ಲಿ ಮೇಡಪ್ ಆಫ್ ಏನ್ಷಿಯಂಟ್ ಗ್ರಾನೈಟ್ಸ್, ಗ್ನೆನೆಸಿಸ್ ಅಂಡ್ ಶೀಸ್ಟೋನ್ ರಾಕ್ಸ್ ಇಸ್ ಕಾಲ್ಡ್ ಹಾರ್ಡ್ ರಾಕ್ ಟೆರೈನ್. ಸೊ ಕರ್ನಾಟಕ ಈ ಮೂರು ರೀತಿಯ ಸ್ಟೋನ್ಸ್ ಇರುತ್ತೆ, ಗ್ರಾನೈಟ್ ಇರುತ್ತೆ, ನೀಸೆಸ್ ಮತ್ತೆ ಶೀಸ್ಟೋನ್ ರಾಕ್ಸ್ ಇರೋದ್ರಿಂದ ಇದನ್ನ ಹಾರ್ಡ್ ರಾಕ್ ಟೆರೈನ್ ಅಂತ ಕರಿತೀವಿ. ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಶಿಲೆಗಳಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇನ್ ಹಾರ್ಡ್ ರಾಕ್ಸ್ ವಾಟರ್ ಅಕರ್ಸ್ ಇನ್ ಫ್ರಾಕ್ಚರ್ಸ್ ಅಟ್ ಅ ಡೆಪ್ ಅಂಡ್ ಟಾಪ್ ಆಫ್ ದಿ ಸ್ಟ್ಯಾಂಡರ್ಡ್ ಝೋನ್ ವಿಚ್ ಈಸ್ ಯೂಶ್ವಲಿ ಅಟ್ ದ ಬೇಸ್ ಆಫ್ ದಿ ವೆದರ್ಡ್ ಝೋನ್ ಅಂಡ್ ಕಾನ್ಸ್ಟಿಟ್ಯೂಟ್ಸ್ ದಿ ವಾಟರ್ ಟೇಬಲ್. ಸೊ ಇದರಲ್ಲಿ ಈ ಹಾರ್ಡ್ ರಾಕ್ ಇರೋದ್ರಿಂದ ಆ ಹಾರ್ಡ್ ರಾಕ್ಸ್ ಮಧ್ಯೆ ಏನಿರುತ್ತೆ ಅಂದ್ರೆ ನೀರಿರುತ್ತೆ. ಸೊ ನಾವು ಬೋರ್ವೆಲ್ ಏನೋ ಡ್ರಿಲ್ ಮಾಡಿದಾಗ ಈ ರಾಕ್ಸ್ ಮಧ್ಯೆ ಇರತಕ್ಕಂಥ ನೀರನ್ನ ನಾವು ಎತ್ಕೊಳ್ತೀವಿ. ಅದಾದ್ಮೇಲೆ ದಿ ಸ್ಯಾಚುರೇಟೆಡ್ ಝೋನ್, ದಿ ಡೆಪ್ತ್ ಅಂಡ್ ಟಾಪ್ ಆಫ್ ದಿ ಸ್ಯಾಚುರೇಟೆಡ್ ಝೋನ್ ವಿಚ್ ಈಸ್ ಯೂಶ್ವಲಿ ಅಟ್ ದಿ ಬೇಸ್ ಆಫ್ ದಿ ವೆದರ್ಡ್ ಝೋನ್ ಅಂಡ್ ಕಾನ್ಸ್ಟಿಟ್ಯೂಟ್ಸ್ ದಿ ವಾಟರ್ ಟೇಬಲ್. ಸೊ ಈ ಒಂದು ವೆದರ್ಡ್ ಝೋನ್ ಏನಿರುತ್ತೆ, ನಾವು ಶಿಥಿಲೀಕರಣ ಅಂತ ಏನಂತ ಕರಿತೀವಿ ಅದನ್ನ, ಸಾಯಿಲ್ ಲೇಯರ್ ಮಣ್ಣಿನ ಪದರ ಅಂತ ಏನ್ ಕರಿತೀವಿ, ಸೊ ಅದರಲ್ಲಿ ಈ ವಾಟರ್ ಟಾಪ್ ಟೇಬಲ್ನ ನೋಡ್ತಕ್ಕಂತ ಒಂದು ಏನೋ ಜಿಯೋಲಾಜಿಕಲ್ ಅಥವಾ ಜಿಯೋಲಾಜಿಕಲ್ ಅಥವಾ ಭೌಗೋಳಿಕ ಒಂದು ರಚನೆಯನ್ನ ನಾವು ಕರ್ನಾಟಕದಲ್ಲಿ ಕಾಣ್ಬೋದು. ದ ಥಿಕ್ಕರ್ ದ ವೆದರ್ಡ್ ಝೋನ್, ಈ ಶಿಥಿಲೀಕರಣ ಹೊಂದಿರ್ತಕ್ಕಂಥ ವಲಯ ಎಷ್ಟು ದಪ್ಪನಾಗಿರುತ್ತೋ ಅಂದ್ರೆ ಎಷ್ಟು ತಿಕ್ಕ ಆಗಿರುತ್ತೋ, ಗ್ರೇಟರ್ ಇಸ್ ದಿ ಥಿಕ್ನೆಸ್ ಆಫ್ ಆಕ್ಸಿಡೈಸ್ಡ್ ಲೇಯರ್. ಅಂದ್ರೆ ಅಲ್ಲಿ ಆಕ್ಸಿಡೈಸ್ಡ್ ಲೇಯರ್ ಕೂಡ ಅಷ್ಟೇ ತಿಕ್ಕ ಆಗಿರುತ್ತೆ. ಸೊ ದಿಸ್ ಪ್ರಮೋಟ್ಸ್ ಆಕ್ಸಿಡೇಷನ್ ಆಫ್ ಯುರೇನಿಯಂ ಇನ್ ಮಿನರಲ್. ಸೊ ಇದರಿಂದ ಏನಾಗುತ್ತಂದ್ರೆ ಆ ಖನಿಜಗಳಲ್ಲಿರ್ತಕ್ಕಂಥ ಯುರೇನಿಯಂ ಏನಾಗುತ್ತೆ ಅದು ಆಕ್ಸಿಡೈಸೇಷನ್ ಆಗುತ್ತೆ. A high radon content from localities in Bangalore urban and rural belt resulted in high levels of uranium being detected
at three villages sampled in Bangalore rural district. Andre Bengaluru Gramina Pradesh Galalirtakanta Jilegalali, e radon content, high radon content. So adu kuda detect agirte. So idrinda uranium irtakanta kuda navu nodidivi. See radon. ಮತ್ತೆ ಯುರೇನಿಯಂ ಗೆ ಏನ್ ಸಂಬಂಧ ಅಂದ್ರೆ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ರೇಡಿಯೋ ಆಕ್ಟಿವಿಟ್ ಆಗಿ ಅದು ಬೇರೆ ಒಂದು ಏನೋ ಯುರೇನಿಯಂ ಅಥವಾ ಥೋರಿಯಂ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಯುರೇನಿಯಂ ಕಂಟೆಂಟ್ ಜಾಸ್ತಿ ಆಗಿದೆ. ಸೊ ಸ್ಯಾಂಪಲ್ಸ್ ಫ್ರಮ್ ಆವತಿ ವಿಲೇಜ್ ಶೋಡ್ ಹೈ ಯುರೇನಿಯಂ ವೇರಿಂಗ್ ಫ್ರಮ್ 174 ಟು 942 ಮೈಕ್ರೋಗ್ರಾಮ್ಸ್ ಪರ್ ಲೀಟರ್. ಸೊ ಆವತಿ ಅನ್ನೋ ಪ್ಲೇಸ್ ಅಲ್ಲಿ ಏನೋ 174 ಮೈಕ್ರೋಗ್ರಾಮ್ಸ್ ಒಂದು ಲೀಟರ್ ಲೀಟರ್ಗೆ ಯುರೇನಿಯಂ ಇರೋದು ಡಿಟೆಕ್ಟ್ ಆಗಿದೆ. ಸೊ ದಿಸ್ ಇಸ್ ದ ಟೇಬಲ್ ದಟ್ ಯು ಕ್ಯಾನ್ ಸಿ ಹಿಯರ್. ಸೊ ಈ ಒಂದು ಟೇಬಲ್ ಅಲ್ಲಿ ಸೊ ಈ ಒಂದು ಟೇಬಲ್ ನ ನೀವು ನೋಡಬಹುದು. ಸೊ ಟೋಟಲ್ 73 ವಿಲೇಜಸ್ ಅಲ್ಲಿ ಸ್ಟಡಿ ಮಾಡಿರ್ತಾರೆ. ಸೊ ಇಲ್ಲಿ ತುಂಬಾ ವರಿಯಿಂಗ್ ಯಾವುದು ಅಂದ್ರೆ ದಿಸ್ ಇಸ್ 1000 ಮೈಕ್ರೋಗ್ರಾಮ್ ಪರ್ ಲೀಟರ್ ಗಿಂತ ಜಾಸ್ತಿ ಇರ್ತಕ್ಕಂತ ಹಳ್ಳಿಗಳು ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಇದಾವೆ. 7 ವಿಲೇಜಸ್ ಯುನೋ ವಿ ಹ್ಯಾವ್ ಫೌಂಡ್ ದಟ್ ದಿ ಯುರೇನಿಯಂ ಕಂಟೆಂಟ್ ಇಸ್ ಮೋರ್ ದನ್ 1000 ಮೈಕ್ರೋಗ್ರಾಮ್ ಪರ್ ಲೀಟರ್ ಆಗಿರುತ್ತೆ. ಸೊ ಅದ್ ಬಿಟ್ರೆ ನೆಕ್ಸ್ಟ್ ಬರೋದು ಕೋಲಾರ. ಕೋಲಾರದಲ್ಲಿ 5 ಹಳ್ಳಿಗಳಲ್ಲಿ ಯುರೇನಿಯಂ ಕಂಟೆಂಟ್ ಜಾಸ್ತಿ ಇರೋದನ್ನ ನಾವು ನೋಡಬಹುದು. ಸೊ ಮಿಕ್ಕಿದ್ದ ಪ್ಲೇಸಸ್ ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಲೆಸ್ ದನ್ ಯುನೋ ಗ್ರೇಟರ್ ದನ್ 30 ಮೈಕ್ರೋಗ್ರಾಮ್ ಮತ್ತೆ ಗ್ರೇಟರ್ ದನ್ 60 ಮೈಕ್ರೋಗ್ರಾಮ್ ಪರ್ ಲೀಟರ್ ಇರ್ತಕ್ಕಂಥದ್ದು ನೋಡಬಹುದು. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಗೆ ಸಂಬಂಧಪಟ್ಟಿರೋದು. ಸೊ ABU ರೋಬೋಕಾನ್ 2022 ಟು ಬಿ ಹೆಲ್ಡ್ ಇನ್ ನ್ಯೂ ಡೆಲ್ಲಿ. So what is Robocon? So Doordarshan will be hosting the international finals of Robocon 2022 in August next year. So mundina varsha ee Robocon 2022 en nadeyute. So idanna Doordarshan live telecast madlide. Robocon competition, which is organized by Asia Pacific Broadcasting Union, adana navu ABU anta karitivi, and hosted by different member countries every year, will be held in New Delhi in 2022. Idanna ಆರ್ಗನೈಸ್ ಮಾಡೋದು ಏಷ್ಯಾ ಪೆಸಿಫಿಕ್ ಬ್ರಾಡ್ಕಾಸ್ಟಿಂಗ್ ಯೂನಿಯನ್. ಸೊ ಇದರೊಂದಿಗೆ ಅನೇಕ ಮೆಂಬರ್ ಕಂಟ್ರೀಸ್ ಅದನ್ನ ಹೋಸ್ಟ್ ಮಾಡ್ತಾರೆ. ಸೊ ಮುಂದಿನ ವರ್ಷ ಇದು ನ್ಯೂ ಡೆಲ್ಲಿಯಲ್ಲಿ ಹೋಸ್ಟ್ ಆಗಲಿದೆ. ದ ಥೀಮ್ ಆಫ್ ದೂರದರ್ಶನ್ ರೋಬೋಕಾನ್ 22 ವಿಲ್ ಬಿ ಲಗೋರಿ. ಸೊ ಈ ವರ್ಷದ ಅಂದ್ರೆ 2022 ಸಾಲಿನ ಈ ರೋಬೋಕಾನ್ ಏನಿದೆ ಅದರ ಥೀಮ್ ಏನಾಗಿದೆ ಅಂದ್ರೆ ಲಗೋರಿ ಅಂತ ಥೀಮ್ ಮಾಡಲಾಗಿದೆ. So started by Asia Pacific Broadcasting Union in 2002. So ee vandu Robocon na 2002 ralli ABU start maadittu. ABU Robocon pits robot against each other in completion of task in given period of time. Andre yavda vandu task kottibittu adralli robo yavdu fast agi adana complete madutte anna vandu task na kodtare. So within that particular time, so according to ABU Robocon, the contest aims to create friendship among young people with similar interests who will lead their countries in the 21st century, as well as help advanced engineering and broadcasting technologies in the region. Andre idra ondu pramukha uddesha enandre aa peer group en irthare robotic ge sambandhapattante research maartta iror madhya ondu friendship na create maartakkantadu idara pramukha uddeshavagirutte. Mate idralli advanced engineering mate broadcasting technology en irutte, so adar bagge you know information share maartakkantadu idara Robocon na pramukha uddeshavagirutte. So next article is about Ministry of Jal Shakti, arsenic affected areas. So as informed by the Central Groundwater Board, arsenic contamination is understood to be geogenic origin resulting from release of arsenic from soil or aquifer material under conditions conducive to its dissolution from solid phase to liquid phase. So idu kuda navu hege uranium nodidvi. So uranium navu en artha madkondiddandre that is not forming due to anthropogenic activities inda adu formation aagtala, adu formation aagta irodu naisargikavagi adu formation aagta ide anta helta idare. Illu kuda arsenic contamination en aagta ide adu kuda geogenic origin andre swabhavikavagi adu nadita ide. So yavade ritiya anthropogenic activities gu idukku sambandhavilla anta helta idare. To make provisions of potable tap water supply to every rural household in the country including arsenic affected habitations by 2024, andre 2024 ra velige ella rural households of the country, so deshada ella gramina manegalige potable tap water
ಏನೋ ಸಪ್ಲೈ ಕುಡಿಯುವ ನೀರಿನ ಸಪ್ಲೈಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಆರ್ಸೆನಿಕ್ ಅಫೆಕ್ಟೆಡ್ ಹ್ಯಾಬಿಟೇಷನ್ಸ್ ಏನಿದೆಯಲ್ವಾ, ಸೊ ಅದನ್ನ 2024 ಒಳಗೆ ಈ ಪೋರ್ಟಬಲ್ ವಾಟರ್ ಸಪ್ಲೈನ ಮಾಡ್ತಕ್ಕಂತ ಗುರಿಯನ್ನ ಹೊಂದಿದೆ. ಸಿನ್ಸ್ ಆಗಸ್ಟ್ 2019 ದಿ ಜಲ್ ಜೀವನ್ ಮಿಷನ್ ಇಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಇನ್ ಪಾರ್ಟ್ನರ್ಶಿಪ್ ವಿತ್ ಸ್ಟೇಟ್ಸ್ ಅಂಡರ್ ಜಲ್ ಜೀವನ್ ಮಿಷನ್. ವೈಲ್ ಅಲೋಕೇಟಿಂಗ್ ದ ಫಂಡ್ಸ್ ಟು ಸ್ಟೇಟ್ಸ್ ಅಂಡ್ ಡ್ಯೂಟೀಸ್, 10% of weightage is given to the population residing in habitations affected by chemical contaminants, which inter alia includes arsenic. So, even though Jal Jeevan Mission is there, so which are included or implemented in partnership with states. So, Rajyagala Sahayogadondige, ee Jal Jeevan Mission na implement madlagta ide in both states and union territories. So, idralli 10% of the weightage enide adanna ಆರ್ಸೆನಿಕ್ ಕಂಟ್ಯಾಮಿನೇಟೆಡ್ ಅಥವಾ ಯಾವುದೇ ಒಂದು ಕೆಮಿಕಲ್ ಕಂಟ್ಯಾಮಿನೇಟೆಡ್ ಜೋನ್ಸ್ ಏನಿರುತ್ತೆ ಅದಕ್ಕೆ 10% ಅಷ್ಟು ಪ್ರಾಶಸ್ತ್ಯವನ್ನು ನೀಡಲಾಗುತ್ತೆ. ಸೊ ಅಂಡರ್ ಜಲ್ ಜೀವನ್ ಮಿಷನ್, ವೈಲ್ ಯುನೋ ಪ್ಲಾನಿಂಗ್ ಫಾರ್ ಪೋರ್ಟಬಲ್ ವಾಟರ್ ಸಪ್ಲೈ ಟು ಹೌಸ್ ಹೋಲ್ಡ್ಸ್, ಪ್ರಿಯಾರಿಟಿ ಇಸ್ ಗಿವನ್ ಟು ಕ್ವಾಲಿಟಿ ಅಫೆಕ್ಟೆಡ್ ಹ್ಯಾಬಿಟೇಷನ್. ಸೊ ಎಲ್ಲಿ ಈ ಕ್ವಾಲಿಟಿ ಅಫೆಕ್ಟೆಡ್ ಹ್ಯಾಬಿಟೇಷನ್ಸ್ ಏನಿರುತ್ತೆ ಅಥವಾ ಆ ನೀರು ಕೆಮಿಕಲ್ ನಿಂದ ಕಂಟ್ಯಾಮಿನೇಷನ್ ಏನಾಗಿರುತ್ತೋ ಅಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗುತ್ತೆ. ಸೊ ಇವತ್ತಿನ ಒನ್ ಲೈನರ್ ಇಂಡಿಯಾಸ್ Harnaz Sandhu. So she has been crowned Miss Universe 2021. So Punjab's Harnaz Sandhu won the Miss Universe 2021 pageant, so beating contestants from 79 countries to bring the title back to India after 21 years. So 21 varshagala nantara bharatakke mattomme Miss Universe award sikkirutte. So only two Indians before Miss Sandhu. She is just 21 years, an actor as well as model, have been crowned Miss Universe. Earlier, actor Sushmita Sen in 1994, Lara Dutta in 2000. So, ivarige munche ee vandu Miss Universe, crown agirtare. The 70th edition of the event was held in Israel's resort town, Eilat, anna ondu resort town alli ee event na madirtare. So, with this, we have come to the last segment. So, inquest challenge number 30. So, question number 1. Consider the following statements. The United Nations Charter established 6 main principal organs of United Nations, including the United National Security Council. So, United Nations alli 6 pramukha anga samsthegalidave, adralli United National Security kuda ondagirutte. Second statement, the UNSC is composed of 15 members, 5 permanent matte 10 non-permanent. So, United Nations ಈಗ ಒಂದು ಕೌನ್ಸಿಲ್ ಅಲ್ಲಿ 15 ಮೆಂಬರ್ಸ್ ಇರ್ತಾರೆ ಒಟ್ಟು, ಅದರಲ್ಲಿ 5 ಶಾಶ್ವತ ಮತ್ತೆ 10 ತಾತ್ಕಾಲಿಕ ಮೆಂಬರ್ಸ್ ಇರ್ತಾರೆ. ಪರ್ಮನೆಂಟ್ ಮೆಂಬರ್ಸ್ ಆರ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, ಫ್ರೆಂಚ್ ರಿಪಬ್ಲಿಕ್, ರಷ್ಯಾ ಫೆಡರೇಷನ್, ಯುನೈಟೆಡ್ ಕಿಂಗ್ಡಮ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇವರು ಪರ್ಮನೆಂಟ್ ಸದಸ್ಯರಾಗಿರ್ತಾರೆ. ಸೊ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಮೇಲೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಸೆಕೆಂಡ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ಟ್ರಿಬ್ಯೂಟರಿ ಆರ್ ಟ್ರಿಬ್ಯೂಟರೀಸ್ ಆಫ್ ಕೃಷ್ಣಾನ್ ರಿವರ್. ಸೊ ಕೃಷ್ಣಾ ನದಿಯ ಉಪನದಿಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಯು ಕ್ಯಾನ್ ಜಸ್ಟ್ ರೀಡ್ ದ ಆಪ್ಷನ್ಸ್ ಅಂಡ್ ಗಿವ್ ದಿ ಆನ್ಸರ್. ಸೊ ಇಲ್ಲಿಗೆ ಇವತ್ತಿನ ಇನ್ಕ್ವೆಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.